ನನ್ನ ಹೆಸರು ಕ್ಯಾತ ಸರ್ ನನ್ನ ಅಕ್ಕ ದೇವಿರಿ ನನ್ನ ತಲೆ ತುಂಬಾ ಕಥೆಗಳು ಅವು ಕಥೆನೋ ಬರೀ ಚಿಲ್ಲೆ ಸಂಗತಿನೋ ನೀವೇ ಕೇಳಿ ಹೇಳಬೇಕು ಈ ಕಥೆಯಲ್ಲಿ ರಾಜ ರಾಣಿ ಆಫೀಸರ್ ಡಾಕ್ಟರ್ ಯಾರು ಇಲ್ಲ ಇದರಲ್ಲಿ ಬರೀ ನನ್ನಂತವರೆ ಕಂತ್ರಿಗಳು ಸೈಡ್ ಆಕ್ಟರ್ ಜೂಜ್ಕೋರರು ಗಿಲೀಟ್ ನನ್ನ ಮಕ್ಕಳು ಅಲ್ಲ ಈ ಕಂತ್ರಿಗಳು ಯಾಕೆ ಕೊಡ್ತಾರೆ ಅಂತೀನಿ ವರ್ಷದಿಂದೆ ನಮ್ಮ ಗುಡ್ಲಲ್ಲಿ ಏನಾಯ್ತು ಗೊತ್ತಾ ಫೈಟ್ ರೌಡಿಗಳದು ಭಯಂಕರ ಫೈಟ್ ಸರ್ हल कटौड़ी चिंदी मिल ना विश्वनाथ शिष्य ने अल बालाजी आणे यार वाले अक्का ये न गलाटे इले इले इलीन थेर बका चार्मा सोल्ड बढ़ते ने निचा हेडो इले ना तो यार इली बंदी तो निंगो और को ये न संबंधा इधर ला ये तो दिन दिन दा नडी तिदे निनी हट्टिक बंदो ये ट्वर सातो ये न मरती थी ये न कता ये मने ले यार यारी तेरे यारी हुड़गा बल्लारी हत्र केदिगे हल्ली अप्प तीर्कोंड्रु अव्व इल्लिगे नम्मन्न कर्कोंड बंद्लु रामप्पनवरु ई गुड्लु कोडिसिद्रु याव रामप्प अवरिगो निम्मगो एनागबेकु ಅದು ಗೊತ್ತೇ ಇದೆಯಲ್ಲ ಬಿಡಿ ಸರ್ ಅಲ್ಲಿಡ್ ಮಾತಾಡು ನಿಮ್ಮ ಮಾನ ಮರ್ಯಾದೆ ಇಲ್ವಾ ಎಂಎಲ್ಎ ರಾಮಪ್ಪ ದೇವರಂತ ಮನುಷ್ಯ ಮದ್ದು ರಾಮಪ್ಪನವರೇ ಕ್ಷಮಸಮ್ಮ ಏನು ತಿಳ್ಕೊಬೇಡ ಲೋ ನಡಿ ಹೋಗೋಣ ರಾಂಗ್ ಸ್ಪಾಟ್ ಇಲ್ಲಿ ಏನು ನಡೆದೇ ಇಲ್ಲ ಅಂತಾನೆ ಬರ್ಕೊಂಡ್ಬಿಡು ನಿಮಗೆ ಏನಾದರೂ ತೊಂದ್ರೆ ಆದ್ರೆ ಹೇಳಿ ತಾಯಿ ಈ ಪೊಲೀಸರು ಅನ್ನೋ ಬದಮಾಶಗಳು ಹಿಂಗೆಲ್ಲ ತಪ್ಪ ಅಡ್ರೆಸ್ ಕರ್ಕೊಂಡು ಬಂದ್ಬಿಡ್ತಾರೆ ಅಮ್ಮ ನಿಮಗೆ ರಾಮಪ್ಪನವರು ಚೆನ್ನಾಗಿ ಗೊತ್ತಾ ಮಲ್ಲೇಶ್ವರದಲ್ಲಿ ಹೂವಿನ ಅಂಗಡಿ ಇಟ್ಕೊಂಡಿದ್ವಿ ಕಾರ್ಪೊರೇಷನ್ ಅವರು ಚಾಕ ಖಾಲಿ ಮಾಡ್ಸಿದ್ರು ರಾಮಪ್ಪನವರು ನಮ್ಮನ್ನ 2 ವರ್ಷದಿಂದ ಇಲ್ಲೇ ನೋಡಿಕೊಳ್ತವ್ರೆ ಹೋದ ವರ್ಷ ಅವ್ವ ತೀರ್ಕೊಂಡ್ಲು ಪಾಪ ಈಗ ಏನು ಮಾಡ್ಕೊಂಡಿದ್ದೀರಿ ನಾನು ಇಟ್ಕೆ ಹೊರ್ತೀನಿ ಗೊತ್ತಾಯ್ತು ಬಿಡಿ ತಾಯಿ ನಿಮಗೆ ಈ ಪೊಲೀಸ್ ಗಳಿಂದ ಏನಾದರೂ ತೊಂದ್ರೆ ಆದ್ರೆ ಅಮ್ಮಸಂದ್ರ ಪೊಲೀಸ್ ಸ್ಟೇಷನ್ ಗೆ ಕಾಂಟ್ಯಾಕ್ಟ್ ಮಾಡಿ ಲೈ ನಡಿ ಹೋಗೋಣ ರಾಜಕೀಯ ಅಂದ ಮೇಲೆ ಇದೆಲ್ಲ ಇರಬೇಕಾದ್ದೆ ರಾಮಪ್ಪನವರೆ ಗೌಪ್ರಮ್ ಕಾನ್ಸ್ಟಿಟ್ಯೂನ್ಸಿಲಿ ಆಪೋಸಿಷನ್ ಪಾರ್ಟಿ ಅವರಿಂದ ಹಣಾಹಣಿ ನಡೆದಿದೆಯಂತೆ ಈ ಏರಿಯಾದಲ್ಲಿ ಅಣ್ಣವರ ಎದುರುಗಡೆ ಯಾವ ನನ್ನ ಮಗ ನಿಲ್ಲಕಾಗುತ್ತೆ ಅಣ್ಣ
ಆ ಸಿದ್ದೇಗೌಡ ನಾಮಿನೇಷನ್ ಕ್ಯಾನ್ಸಲ್ ಆಯ್ತಂತೆ. ಅದೆಂತದೋ ಎಬಿಸಿ ಫಾರ್ಮ್ ನಕಲಿ ಅಂತ. ಏನಮ್ಮ ಏನಾಗಬೇಕಾಗಿತ್ತು? ಯಾಕಮ್ಮ ನೀನು ನಿನ್ನ ಮಗ ಇಬ್ಬರು ಬೇಜಾರಾಗಿದ್ದೀರಿ? ಮೇಸ್ತ್ರಿ ವೋಟರ್ಸ್ ಲಿಸ್ಟ್ ಅಲ್ಲಿ ನೋಡು, ಈ ಹೆಣ್ಣುಮಗಳು ನಮ್ಮ ಏರಿಯಾದಲ್ಲೇ ಬರ್ತಾಳಾ ಅಂತ. ಹೌದು ಸರ್, ಈಗ ಹೆಸರು ದೇವಿರಿ ಅಲ್ವಾ ಸರ್, ಇವನು ಇವಳ ಮಗ ಅಲ್ಲ ತಮ್ಮ. ನೀವೇ ಇವಳಿಗೊಂದು ಗುಡ್ಲು ಕೊಡು ಅಂತ ಹೇಳಿದ್ರಿ, ಬಹಳ ಪಜಿತಿ ಅನ್ಸು ಸರ್. ಏನ್ ಪಜಿತಿ ರಾಮಪ್ಪನರೇ, ಇವನು ಯವ್ವಾರ ಅಸಹ್ಯ ಬುದ್ಧಿ ನಾಗರ ಕಡವ. ಈ ಮೇಸ್ತ್ರಿ ಬಗ್ಗೆ ಏನಂತ ಜಾಡಿ ಹೇಳಿದ್ರ ಬಡ್ಡಿ ಮಕ್ಕಳ? ಏನ್ರು ಇದೆಲ್ಲ, ಹಿಂಗೆ ಆದ್ರೆ ನಿಮ್ಮಿಬ್ಬರು ಪೊಲೀಸ್ಗೆ ಹಿಡ್ಕೊಡ್ಬೇಕಾಗುತ್ತೆ. ನಾನೇನ್ ಮಾಡ್ದೆ ಅಣ್ಣವ್ರೆ, ಇದೆಲ್ಲ ಈ ಮೇಸ್ತ್ರಿದೆ ಗಲಾಟೆ. ರಾಮನಗರದಿಂದ ಹುಡುಗಿಯನ್ನ ಕರ್ಕೊಂಡ್ ಬಂದು ಅವರೆಲ್ಲ ಆಂಧ್ರ ಸ್ಟೂಡೆಂಟ್ಸ್ ಅಂತ. ಏ ಕಡವ, ನಿನ್ ಪುರಾಣ ಎಲ್ಲ ಬಿಚ್ಚಬೇಕಾಗಿತ್ತು ಇವಾಗ. ನೋಡಿ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನೀವೆಲ್ಲ ತಯಾರಾಗಬೇಕು. ಒಬ್ಬರ ಮೇಲೊಬ್ಬರು ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಆಗೋಲ್ಲ. ನೋಡಮ್ಮ ದೇವಿರಿ, ನೀನು ಸ್ವಲ್ಪ ಹೊಂದ್ಕೊಂಡು ಹೋಗೋದು ಕಲ್ತ್ಕೋಬೇಕು. ನೋಡೋಕೆ ಒಳ್ಳೆ ಹೆಣ್ಮಗಳ ತರ ಕಾಣ್ತಾ ಇದೀಯಾ. ನಾಗರ ಕಡವ ಮೇಸ್ತ್ರಿ ಇವರೆಲ್ಲ ಇರೋದು ನಿನ್ನ ಪ್ರೊಟೆಕ್ಷನ್ಗೆ. ಯಾಕೆ ಹೇಳು? ನನ್ನ ಒಳ್ಳೆದಕ್ಕೆ. ಏನೋ ಮರಿ ಗೊತ್ತಾಯ್ತಾ? ಗೊತ್ತಾಯ್ತು ಪೊಚ್ಚಚ್ಚನ್ಗೆ. ಒಳ್ಳೆ ಚುರುಕಾಗಿದ್ದಾನಲ್ಲ ಹುಡುಗ. ಏನೋ ಮರಿ ನಿನ್ನ ಹೆಸರು? ಖ್ಯಾತಾ ಸರ್. ಕೃಷ್ಣ ಅಂತ ಅವ್ವ ನಾಮಕರಣ ಮಾಡಿದ್ಲು, ಈಗ ಬರೀ ಖ್ಯಾತ ಆಗವನೇ ಬುದ್ಧಿ. ಸ್ಕೂಲ್ಗೆ ಹೋಗ್ತಾ ಇದೀಯಾ? ಎಷ್ಟನೇ ಕ್ಲಾಸು? ನಾಲ್ಕನೇ ಕ್ಲಾಸು ಬುದ್ಧಿ. ಐದನೇ ಕ್ಲಾಸ್. ಖ್ಯಾತ ನನ್ನ ಮಾತು ಕೇಳು, ನೀನು ಚೆನ್ನಾಗಿ ಓದಬೇಕು, ನೆಹರು ರಾಜೀವ್ ಗಾಂಧಿ ತರ ಆಗಬೇಕು. ನಿನ್ನ ಜೀವನನ ಸಮಾಜ ಸೇವೆಗೆ ಅರ್ಪಿಸಬೇಕು, ನಿನ್ನಿಂದ ನಾಲ್ಕು ಜನಕ್ಕೆ ಉಪಯೋಗ. ಅಣ್ಣ ನಾವಿನ್ ಬರ್ತೀವಿ. ಭಾಷಣ ಶುರು ಆಯ್ತು. ಪೊಲೀಸ್ನವರು ಬಹಳ ಪೀಡಿಸ್ತಾವ್ರೆ ಬುದ್ಧಿ, ಅವ್ರಿಗೆ ಒಂದ್ ಮಾತು ಹೇಳಿದ್ರೆ. ನಾನು ಹೇಳ್ತೀನಿ ಬಿಡಮ್ಮ, ನಮ್ಮ ಹಂಸಂದ್ರ ಸ್ಟೇಷನ್ ಬಿಡಪ್ಪ ತಾನೆ ತುಂಬಾ ಒಳ್ಳೆ ಮನುಷ್ಯ. ಗೊತ್ತಾಗಿದೆ, ನೀವು ಗುಡ್ಲಿಗೆ ಹೋಗಿ. ಮೇಸ್ತ್ರಿ ಸರ್, ನಾಳೆ ಕಾರ್ಯಕ್ರಮ ಎಲ್ಲ ಒಂದ್ಸಲ ನೋಡಿ ಹೇಳ್ಬಿಡು. ಬೇಸರ ಯಾಕೋ ಕೇತ? ಅಬ್ಬೋ ಸುಡಿ ಮಗ, ಕಡವನ ಹತ್ರ ಮಾತಾಡ್ಬೇಡಕ್ಕ. ಹಂಗೆಲ್ಲ ಮಾತಾಡ್ಬೇಡ, ಅವನೇನ್ ಮಾಡ್ತಾನೆ? ಅವನ್ ಒಳ್ಳೆಯವನ ಅಕ್ಕ. ನಂಗೇನ್ ಗೊತ್ತೋ ಅಕ್ಕ? ರಾಮಪ್ಪ ಒಳ್ಳೆಯವರ? ಒಳ್ಳೆಯವರ ತಮ್ಮ. ನಮ್ಮಪ್ಪ ಹೆಂಗಿದ್ದ? ದೇವ್ರಂಗಿದ್ದ ಕಣೋ. ಏನ್ ಮಾಡ್ತಿದ್ದ? ಗಾರೆ ಕೆಲಸ ಸೊಗ್ಸಾಗ್ ಮಾಡ್ತಿದ್ದ. ಈ ನನ್ ಮಕ್ಕಳು ಸತ್ತೋರ್ ನೆನ್ಸ್ಕೊಂಡು ಹಿಂಗೆ ಸುಳ್ಳು ಹೇಳ್ತಾರೆ, ಅದಕ್ಕೇನಾ? ಇಲ್ಲ ಖ್ಯಾತ, ನಿಜವಾಗ್ಲೂ ಒಳ್ಳೆ ಮನುಷ್ಯ. ಅಕ್ಕ ಏನ್ಲ? ಏನಿಲ್ಲ ಬಿಡಕ್ಕ. ಹೇಳೋ ಏನದು? ಬೋಸುಡಿ ಮಗ ಅಂದ್ರೇನಕ್ಕ? ತುಂಬಾ ಕೆಟ್ಟನು, ಆ ನರಸಿಂಹ ಹೆಸರು ಇದ್ದಾನಲ್ಲ ಅವನ್ ಬೋಸುಡಿ ಮಗ. ಅವನ್ ಪೋಲಿ ನನ್ ಮಗ ಅಲ್ವಾ? ಗೊತ್ತಿಲ್ಲ ಕಣ, ಸುಮ್ನೆ ಮಲಕೋ. ಹೂವ ಬೇಕಮ್ಮ,
ನೋಡು ನಮ್ಮಪ್ಪ ಹಿಂಗೆ ಇದ್ದ. ಮೂರು ಮಳ ಮಲ್ಗೆ ಹೂ ಕೊಡು. ಎದ್ದು ಆರಾಮಪ್ಪ ಅಂತ ಹೋಗಿ ಆ ಹಾಳ್ ಮೇಸ್ತ್ರಿ ಬಾಡಿಗೆ ಜಾಸ್ತಿ ಮಾಡವನೇ ಹೇಗಾದ್ರೂ ಮಾಡಿ ಬಡವರನ್ನ ಬದುಕಿಸಿ ಅಂತ ಹೇಳ್ಬಿಡ್ ಬಾ. ಲೇ ಹೋಗ್ಲ, ಅಕ್ಕನ ಮಾತು ಮೀರಬಾರ್ದು. ಹೋಗ್ತಿಯೋ ಅಥವಾ ಹಿಂಗೆ ಕುಂತು ಪಿಟ ಪಿಟ ಬಾಯಿ ಬಿಡ್ತಿಯೋ? ಯಾರಪ್ಪ ಅಕ್ಕ? ಇನ್ಯಾರಮ್ಮಪ್ಪರು? ನಾವೆಲ್ಲ ಓಡ್ಕೊಟ್ಟು ಆರಿಸ್ ತರ್ಲಿಲ್ವಾ? ನಿನ್ನೆ ನಾವು ಅವ್ರನ್ನ ನೋಡಕ್ ಹೋಗಿರ್ಲಿಲ್ಲ? ಹೂನಂಗಡಿನ ಕರಿಮ ಎತ್ತಿಸ್ದ. ಈ ಗುಡ್ಲನಾಗಿರ ಕೇಳ್ದವ್ರು ರಾಮಪ್ಪನವ್ರೆ ಅಲ್ವಾ? ಹೆಂಗಿದ್ಯಾಲೆ? ನಿನ್ನ ಕೆಲ್ಸ ಕೆಲ್ಸ ಇಲ್ವೇನೋ? ಲವ್ಫರ್ ನನಗೊಂದು ಕೈ ಹಾಕು. ಕಡವಣ್ಣ, ನೀವೊಂದ್ ಚೂರು ರಾಮಪ್ಪರ್ ನೋಡ್ತೀಯ? ಉಜ್ರಿ ನನ್ ಮಗನೇ, ನನ್ಗೆ ಕೆಲ್ಸ ಹೇಳಂಗ್ ಆಗ್ಬಿಟ್ಟಿಯಾ ನಿನ್ನ ಅಕ್ಕನ್? ನನ್ ರಾಜ ಶಂಕರಪ್ಪ ಅವ್ರು ತುಂಬಾ ಒಳ್ಳೆಯವ್ರು ಗೊತ್ತಾ? ಹೊಸ ಪಿಕ್ಚರ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಹೌದಾ ಪದಿ? ಹ್ಞೂ ಕಣೋ, ಶಂಕರಪ್ಪ ಅವ್ರಿಗೆ ಬರ್ತಾರೆ, ನಾನು ರೆಡಿ ಆಗ್ಬೇಕು. ಅವಾ ಚಪಾತಿ ರೆಡಿನಾ? ಇನ್ನೇನು ಶಂಕರಪ್ಪ ಅವ್ರು ಬಂದೇ ಬಿಡ್ತಾರೆ. ಅಪ್ಪ ಇಲ್ಲದೆ ಎಲ್ಲೂ ಅಲಿಬೇಡ ಅಂತ ಹೇಳಲಿಲ್ವಾ? ಅಪ್ಪ ಎಲ್ಲಿ ಬರ್ತಾರೆ? ರಾಜು ಡೈರೆಕ್ಟರ್ ನೋಡಕ್ ಹೋಗಿಲ್ವಾ? ಮತ್ತೆ ನೀನ್ ಒಬ್ಳೆ ಹೋಗ್ತೀಯಾ? ಇಲ್ಲ, ಖ್ಯಾತ ಬರ್ತಾನೆ ಬಿಡು. ಇಲ್ಲ ಇಲ್ಲ, ದೇವಿರಿಲ್ಲವಳೆ ರಾಮಪ್ಪರ್ ಮನೆಗೆ ಹೋಗ್ಬೇಕು ಅಂತ. ರಾಮಪ್ಪರ್ ಮನೆಗೆ ಏನ್ ಹೋಗ್ತೀಯಾ? ನನ್ ಜೊತೆ ಬಾರೋ, ಅಲ್ಲೋ ಕೂತ್ಕೋ. ಹ್ಮ್, ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಎಷ್ಟೊತ್ತು ಕಾಯೋದು? ಸ್ವಲ್ಪ ನಾದ್ರೂ ಟೈಮ್ ಸೆನ್ಸ್ ಬೇಡವಾ? ಈಗಲೇ ಹಿಂಗೆ ಇನ್ ಹೀರೋಯಿನ್ ಆದ್ಮೇಲೆ ಅಷ್ಟೇ ಕತೆ. ಒಂದೇ ಒಂದ್ ಚಾನ್ಸ್ ಕೊಟ್ ನೋಡಿ ಸರ್, ನಾನ್ ಎಷ್ಟ್ ಚೆನ್ನಾಗಿ ಮಾಡಿ ತೋರಿಸ್ತೀನಿ ಅಂತ. ನಮ್ ಡೈರೆಕ್ಟರ್ಗೆ ನಿನ್ ಫಿಗರ್ ಬಗ್ಗೆ, ನಿನ್ ಟ್ಯಾಲೆಂಟ್ ಬಗ್ಗೆ ಸಖತ್ತಾಗಿ ಹೇಳಿ ಒಂದ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದೀನಿ. ಹೌದಾ ಸರ್? ತುಂಬಾ ಥ್ಯಾಂಕ್ಸ್ ಸರ್. ಹೋಗೋಣ ಸರ್? ಹೋಗೋಣ ಇರು, ಇಡಿಯಟ್ ಈ ಡ್ರೈವರ್ ಎಲ್ಲ ಹೋಗ್ಬಿಟ್ಟಿದಾನೆ, ಬರ್ಲಿ ಇರು. ಅಯ್ಯೋ, ಮತ್ ಶೂಟಿಂಗ್ ಈಗ ಲೇಟ್ ಆಗಲ್ವಾ? ಲೇಟ್ ಆಗುತ್ತೆ, ಶೂಟಿಂಗ್ ಅಲ್ಲ, ಶೂಟಿಂಗ್ ಇರೋದು 2 ಗಂಟೆಗೆ. ಮತ್ ಇಷ್ಟ ಬೇಗ ಎಲ್ಲಿಗೆ ಸರ್? ಎಲ್ಲಿಗೆ ಅಂದ್ರೆ, ಹೋಟ್ಲ್ ಅಲ್ಲಿ ರೂಮ್ ಬುಕ್ ಮಾಡಿದೀನಿ. ನಿನ್ ಆಕ್ಟಿಂಗ್ ಮೇಲೆ ಸ್ವಲ್ಪ ವರ್ಕ್ ಮಾಡ್ಬೇಕು. ನೋಡು, ನೀನ್ ನನಗೆ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿದ್ರೆ ನಾನು ನಿನ್ನ ಹೀರೋಯಿನ್ ಮಾಡ್ತೀನಿ. ಆಗ್ಲಿ ಸರ್, ನೀವ್ ಹೇಳ್ದಂಗೆ ಮಾಡ್ತೀನಿ. ಇವನ್ ಎಷ್ಟೊತ್ತಿಗೆ ಬರ್ತಾನ ಏನೋ, ಅಲ್ಲಿವರೆಗೂ ಒಳಗಡೆ ಕುತ್ಕೊಳ್ಳೋಣ. ಬಾ ಬಾ ಕೂತ್ಕೋ. ಮತ್ತೆ ಸ್ವಲ್ಪ ಅಡ್ವಾನ್ಸ್ ಕೊಡು. ಮತ್ತೆ ಬಿಡಿ ಸರ್. ಇವನ್ ಖ್ಯಾತ ಅಂತ ಅಪ್ಪ ಇರ್ಲಿಲ್ವಲ್ಲ, ಅದಕ್ಕೆ ಅವ್ವ ಕರ್ಕೊಂಡು ಹೋಗು ಅಂದ್ಲು.
ಹಿಂಗೆಲ್ಲ ಆದ್ರೆ ನೀನ್ ಹೀರೋಯಿನ್ ಆದಂಗೆ ಇವನ್ ಯಾಕೆ ಕರ್ಕೊಂಡ್ ಬರಕ್ ಹೋದೆ ಕಬಾಬ್ ಮೇ ಹಡ್ಡಿ ಕಳಿಸ್ಬಿಡಿ ಅವನ್ನ ಕ್ಯಾತಾ ಎಲ್ಲ ಹೋಗ್ಬೇಕಂದಿಯಲ್ಲ ಹೋಗು ಆಮೇಲೆ ಯಾಕೆ ದೇವರಿ ಕೈಯಲ್ಲಿ ಬೈಸ್ಕೋತ್ಯ क्रिकेट आना नंगू बैटिंग कोट्रे बर्तीनी सरी बा कोडु बैट ना क्या को नन बैटो नाने मुदलू बैटिंग मर्चीनी सरी बुड नन राव पर्ता होकतीनी बैडा नीने मुदलू बैटिंग मारू अदर आउट आगे तक्षण कोट्रे बैको सुधीरा बाल ओडदायतु याकप्पा एनायतु एनो मड्दे याक अवन बाल ओडदाते बीदी हुडुगुर जोते आट आडबेड अंत नानु एष्टु सारी हेळिल्ल निंगे नन्न माते केळल्ल नीनु होगलि नडे ए याको बाल ओडदाकते रविचंद्रन पिक्चर मुगीतु उपेंद्रन पिक्चर अदिकिना जोर पार्ट सिक्किरबेकल्ल नंगू हेंगार माडु चिल्ड्रन पार्ट कोड्स्बिडे चिल्ड्रन पार्ट अदु सिगल्ल मुच्चिकोंडु होगल्ल ರಾಪರ್ ಮನೆಗೆ ಹೋಗು ಅಂತ ಹೇಳಿದ್ಲು ನನ್ನ ಎಲ್ಲರ ಕಳಿಸಬೇಕು ಅಂತ ಅಲೌಡಿ ಉಪಾಯ ನಾನು ಚಿಲ್ಡ್ರನ್ ನನ್ನ ಮಗ ಬೆಂಗಳೂರಲ್ಲ ಸುತ್ತೆ ಪಾಪ ದೇವಿರಿ ಅವಳಿಗೆ ಬೇಜಾನ್ ಕೆಲಸ ಅಗಲೆಲ್ಲ ಇಟ್ಕೆವತ್ತು ಆಳ್ ಮೇಸ್ತ್ರಿ ತರನಲ್ಲ ಕಾಸ್ತತ್ತಳೆ ನಂಗೆ ರೊಟ್ಟಿ ತಟ್ಟಾಕ್ತಾಳೆ ಆದ್ರೆ ರಾತ್ರಿ ಮಾಯ ಆಗ್ತಾಳೆ ರಾತ್ರಿ ಯಾರನ್ನ ಇಟ್ಕೆ ಬರ್ತಾರ ಸರ್ नरसिंह मेस्त्री दगा हाकद्रे केळो सेता इल्ला
ಅವನ ಮನೆಗೆ ಬೆಂಕಿ ಬಿಡ ಆಹಾ ಹಲ್ಕಿಸ್ಕೊಂಡು ಬಂದ್ಬಿಡ್ತಾನೆ ಈಗಿನ ಕಾಲದಲ್ಲಿ ಕಟ್ಕೊಂಡು ಗಂಡನೇ ಕೇಳಕಿಲ್ವಂತೆ ಇನ್ನಿ ಬೀದಿ ನಾಯಿಗಳು ಕೇಳ್ತಾವ ಏಯ್ ಕಣ್ಮುಳ ರಾಮಪ್ಪನ ತರ ಹೋಗಿದ್ಯಾ ಏಯ್ ಹೇಳೋ ಹೋಗಿದ್ದಕ್ಕ ಸುಳ್ಯಾಕ್ ಬಗುಳ್ತ್ಯಾ ಹೋಗಿದ್ಯೋ ಇಲ್ವೋ ವದ್ರು ನಾ ಹೋಗಿದ್ದೆ ನರಸಿಂಹ ಮೇಸ್ತ್ರಿಗೆ ಹೇಳಿ ಬಾಡಿಗೆ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು ನಾ ಹೋಗಿದ್ದೆ ಬೇಕಾದ್ರೆ ಸುಧೀರ್ನೇ ಕೇಳು ಸುಳ್ಳು ಹೇಳ್ತ್ಯಾ ಬೋಳಿ ಮಗನೆ ನಿನ್ನ ನೀನ್ ಇವತ್ತು ಬಿಡಲ್ಲ ಕಣೋ ಒಂದು ಒಂದು ಕೆಲಸ ಹೇಳಿದ್ರೆ ಮಾಡಲ್ಲಲ್ಲ ಸುಳ್ಳು ಹೇಳ್ಕೊಂಡು ಬೀದ್ ಬೀದಿಯಲ್ಲಿ ನಾನು ನಿನ್ನಿಂದ ಒಂದು ಪೈಸೆ ಕೆಲಸ ಆಗಲ್ಲ ಕಣೋ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಬೋಳಿ ಮಕ್ಕಳ ತರನೇ ಆಗ್ಬಿಡ್ತೇನೆ ಸಾಯಿಸ್ಬಿಡ್ತೀನಿ ನೋಡಿ ಕೆಲಸ ಆಗ್ಬೇಕು ನಾಯಿಗಳ ತರ ಅಲಿತಾವೆ विषय गोता मोन्ने प्रिंस ऑफ पोलैंड कुद्रे कुड़कोंडु ओडिद्दक्के बोंबायल्ली 4 लक्ष बंतंते अदक्के जयपुर महाराज 10 लक्ष कोड्तीनि अन्नंते इन्नोंदु विषय गोता निंगे हेंगे गोत्तिरुत्ते कैनल्लि ओंदु पैसा कूड इल्ल बायि बिट्रे लक्षाने उदुरोदु नीनु नोडबेड मग तगो तिन्नु ತಾನು ಕುಡಿಯೋದಲ್ಲದೆ ಕುದುರೆಗೂ ಕುಡಿಸಿ ಅದರ ಬಾಲ ಹಿಡ್ಕೊಂಡು ಓಡ್ತಾನೆ ರೇಸ್ ಅಂತೆ ರೇಸ್ ನೀನು ಈ ಪುಸ್ತಕದಲ್ಲಿ ಓದಿದ್ದೀಯಲ್ಲ ರಾಜಕುಮಾರಿ ಕತೆ ಅವಳಷ್ಟೇ ಚೆನ್ನಾಗಿದೆಳಂತೆ ಆ ಜೈಪುರದ ರಾಜನ ಮಗಳು ಅವಳಿಗೂ ಈ ಕುದುರೆ ಮೇಲೆ ಆಸೆ ಅಂತೆ ಅದ ಕೋತಿ ತಾನು ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತಂತೆ ಆ ಮಗಿನ ತಲೆ ಯಾಕೆ ಕೆಡಿಸ್ತೀಯ ಬಿಡು ಕತ್ತೆಗೆ ಏನು ಗೊತ್ತು ಬತ್ತದ ಮಜಾ ಅನ್ನಂಗೆ ನಿನಗೇನೆ ಗೊತ್ತು ರೇಸಿನ ಮಜಾ ಮಜಾನೇ ಮಜಾ ನೋಡ ನೀನು ಏನೇ ಆದರೂ ಹೆಂಗಸರ ಮಾತು ಮಾತ್ರ ಕೇಳಬೇಡ ಇಲ್ಲದಿದ್ರೆ ನನ್ನಂಗ ಹಾಳಾಗಿ ಹೋಗ್ಬಿಡ್ತೀಯ ನಡಿ ನಡಿ ಬಾ ಈ ಕಡೆ ಬಾ ದೋ ಕುದುರೆ ರೇಸಲ್ಲ ಅದೇನ್ ಮಜಾ ಇರುತ್ತೆ ರಂಗಣ್ಣ ಆ ರೇಸು ಹೆಂಗಸು ಎಂಡ ಇದರಲ್ಲಿ ಏನು ಮಜಾ ಇರುತ್ತೆ ಅಂತ ಚೋಟುದ್ದ ಇರೋ ನಿಂಗ ಹೆಂಗ ಹೇಳೋದು ತಲೆನೇ ಓಡ್ತಾ ಇಲ್ವೇ thrilling maja en maja en maja prince of poland odi delta thrilling maja en maja en maja ಎಂತ ಮಜಾ
ರಾಜನ ಕಾಮ ರಾಣಿಯ ಪ್ರೇಮ ಮಂತ್ರಿಯ ಮಂತ್ರ ಸೇರಿ ಬಿಟ್ಟಿದ್ವು ಕುದುರೆಯ ಹೆಸರಲ್ಲಿ ಓಡಿ ಬಿಟ್ಟಿದ್ವು ರಾಜನ ಕಾಮ ರಾಣಿಯ ಪ್ರೇಮ ಮಂತ್ರಿಯ ಮಂತ್ರ ಸೇರಿ ಬಿಟ್ಟಿದ್ವು ಕುದುರೆಯ ಹೆಸರಲ್ಲಿ ಓಡಿ ಬಿಟ್ಟಿದ್ವು ಏನೇನ್ ಮಜಾ ತಮ್ಮ ಏನೇನ್ ಮಜಾ ಏನೇನ್ ಮಜಾ ಏನೇನ್ ಮಜಾ ಏನೇನ್ ಮಜಾ ಏನೇನ್ ಮಜಾ ಏನೇನ್ ಮಜಾ ತಮ್ಮ ಏನೇನ್ ಮಜಾ ಏನ್ ಮಜಾ ಏನ್ ಮಜಾ Prince of Poland, oh, didn't a thrilling maza, in maza, in ma maza. Whiskey soda, kunita villi, fotteres korsana rangalli, ranga rangi malakondange. ರಂಗಿಗೆ ಅವನು ಹೊರಕೊಂಡಂಗೆ ಎಂತ ಮಜಾ ಶಂಭೋ ಎಂತ ಮಜಾ ಎಂತ ಮಜಾ ತಮ್ಮ ಎಂತ ಮಜಾ ಏನ್ ಮಜಾ ಏನ್ ಮಜಾ ಪ್ರಿನ್ಸ್ ಆಫ್ ಪೋಲೆಂಡ್ ಓಡಿದಂತ ಥ್ರಿಲ್ಲಿಂಗ್ ಮಜಾ ಏನ್ ಮಜಾ ಏನ್ ಮಜಾ Prince of Poland, what is in that thrilling maza? In maza, in maha maza. ಯಾಕೋ ಮಂಗ ಇನ್ನೂ ಸಿಟ್ಟ ಏ ಕಳ ಏ ನಕ್ತಿಲ್ವೋ ನಗೋ 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 ಮರದೇಶಿ ಆಗ ಬೀದಿಲಿ ಅಲಿಬೇಕಾಗಿದ್ದವನು ಇಲ್ಲಿಗೆ ಬಂದ ಅನ್ನಕ್ಕೆ ಅವನು ತಿಂತ ಇರೋ ಅನ್ನ ನಮ್ದು ಅವನು ಉಡ್ತಾ ಇರೋ ಬಟ್ಟೆ ನಮ್ದು ಅವನಿರೋ ಮನೆ ನಮ್ದು ಒಂಚೂರು ಉಂಡಾದ್ರೂ ಹೋಗಣ್ಣ
ತಿನ್ಲಾ, ಚೆನ್ನಾಗಿ ತಿನ್ನು. ಓದ್ಬೇಕು ತಮ್ಮ, ಓದಿ ರಾಜ್ಕುಮಾರ್ ತರ ಆಗ್ಬೇಕು. ರಾಜ್ಕುಮಾರ್ ಅಂದ್ರೆ ರಾಜನ ಅಕ್ಕ? ಅಕ್ಕ ಅಕ್ಕ ಒಂದ್ ಕತೆ ಹೇಳ್ತೀಯ? ಆಮೇಲೆ ರಾತ್ರಿ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ತುಂಬಾ ದಿನ ಮಕ್ಕಳೇ ಇರ್ಲಿಲ್ಲ. ರಾಜನ ಒಳ್ಳೆ ಗುಣ ಎಲ್ರಿಗೂ ಗೊತ್ತಿತ್ತು. ಅಂತ ಒಳ್ಳೆ ರಾಜನಿಗೆ ಅನ್ಯಾಯ ಆಗ್ಬಾರ್ದು ಅಂತ ದೇವ್ರ ಒಂದು ಹೆಣ್ಮಗು ಕೊಟ್ಟ. ಅವಳು ತುಂಬಾ ಸುಂದರಿ. ಅವಳು ದಿನ ದಿನಕ್ಕೆ ಗುಲಾಬಿ ಹೂನಂಗೆ ಅರಳ್ತಾ ಬಂದ್ಲು. ಅವಳಿದ್ ಕಡೆ ಬೆಳಕು ಚೆಲ್ತಿತ್ತು. ಅಷ್ಟು ಸುಂದರಿ ಆಕೆ. ನನ್ ಪದ್ದಿಗಿನ ಸುಂದರಿನ? ಪದ್ದಿನ ಅವಳಿಗೆ ನಿವಾಳ್ಸಿಸಿಬೇಕು. ಅಷ್ಟು ಸುಂದರಿ ರಾಜಕುಮಾರಿ. ಆಕೆ ಬೆಳೆದು ಪ್ರಾಯಕ್ಕೆ ಬಂದ್ಲು. ಎಲ್ಲಾ ದೇಶದ ರಾಜರು ತಮ್ಮಗನಿಗೆ ಆ ಸುಂದರಿನ ಕೊಡ್ಬೇಕು ಅಂತ ಪ್ರಯತ್ನ ಪಟ್ರು. ರಾಜನಿಗೂ ಕಷ್ಟ ಆಯ್ತು. ಯಾರು ಕೊಡೋ ತನ್ ಸುಂದರಿನ? ಎಲ್ಲಾ ರಾಜಕುಮಾರರು ಒಳ್ಳೆಯವ್ರೆ. ಆಗ ಒಂದು ಬಿಲ್ಲಿನ ಕಾಳಗ ಇಟ್ಟ. ಎಲ್ರನ್ನು ಸೋಲ್ಸಿ ಒಬ್ಬ ಉಳಿತಾನಲ್ಲ, ಅವನೇ ಸುಂದರಿಗೆ ಸರಿ ಅಂತ. ವಿಚಾರಳಾಗುತ್ತಲ್ಲ ಹಂಗ. ಈಗ ಸಾಕು ಮಲ್ಕೋ. ಕತೆ ಪೂರ್ತಿ ಹೇಳಕ್ಕ? ಕತೆ ಮುಗಿತ್ ಕಣೋ. ಒಬ್ಬ ಕೋತಿ ಹಂಗಿರೋನ್ ಗೆದ್ದು ಆ ಸುಂದರಿನ ಕಾಡ ಕರ್ಕೊಂಡು ಹೋಗಿ ಮದ್ವೆ ಆದ. ಆಮೇಲೆ ಕಾಡಲ್ಲೊಂದು ಹುಲಿ. ಆ ಹುಲಿ ಕತೆನ ಆಮೇಲೆ ಹೇಳ್ತೀನಿ, ಮಲ್ಕೋ. ಬಾರೋ ಕೇತ, ಬೆನ್ನುಜ್ಜು ಸ್ವಲ್ಪ. ಅಕ್ಕ, ಇದು ಯಾವ ಪಿಕ್ಚರ್ ಆಡ? ಅದೇ ರವಿಚಂದ್ರನ್ ಹೊಸ ಪಿಕ್ಚರ್ ಬಂದಿದೆಯಲ್ಲ ಅದ್ರದ್ದು. ಆ ಪಿಕ್ಚರ್ ನೀನೇ ಅವ್ನು ನೋಡ್ದೆ ಅಕ್ಕ? ಏನೋ ಹಲಗಿಂಚ್ಕೊಂಡು ಬಂದ್ಬಿಟ್ಟೆ. ಇವತ್ತು ಮೈಸೂರಿಗೆ ರಕ್ಕೆ ಬುಕ್ ಆಗಿದೆ. ಲೋ ನಾಗರ, ಅದೆಲ್ಲ ಆಗಕ್ಕಿಲ್ಲ. ಇವತ್ತು ಬಳ್ಳಾರಿಗೆ ಮಾಲ್ ಕಳಿಸ್ತೀನಿ ಅಂತ ಅಡ್ವಾನ್ಸ್ ಬೇರೆ ಇಸ್ಕೊಂಡಿದ್ದೀನಿ. ಜಲ್ದಿ ಹೊರಡು, ಲೇಟ್ ಆಗತ್ತೆ, ಪಾರ್ಟಿ ಕಾಯ್ತಿರ್ತಾರೆ. ಲೋ ಕ್ಯಾತ, ಸರ್ನೇ ಹೋಗಿ ಎರಡು ಪ್ಲೇಟ್ ದೋಸೆ ತಗೊಂಡ್ ಬರ್ಲಾ. ಇವನ ಅಜ್ಜಿ ಚಪ್ಪಲಿ ಚಪ್ಪಲಿ ತರ ದೋಸೆ ತರ್ತಾನೆ. ಹಲ್ಕ ನನ್ ಮಗ. ಏಯ್ ದೋಸೆ ಗೀಸೆ ಏನ್ ಬೇಡ, ನಡಿ ರೈಟ್ ಹೇಳೋಣ. ಇಲ್ಲಿ ಮಂಡಕ್ಕಿನೂ ಬ್ರೆಡ್ಡು ಐತೆ ನೋಡೋ, ತಿಂದು ಸ್ಕೂಲ್ಗೆ ಹೋಗು. ನಾನ್ ಬರೋದು ಲೇಟ್ ಆಗುತ್ತೆ. 50 ರೂಪಾಯಿ. ಮತ ಬಾಂಧವರೇ, ಸರಳ ವ್ಯಕ್ತಿ, ಜನಪ್ರಿಯ ನಾಯಕ, ಶುದ್ಧ ಹಸ್ತರಾದ ಶ್ರೀ ರಾಮಪ್ಪನವರಿಗೆ ನಿಮ್ಮ ಮತ. ಮತ ಬಾಂಧವರೇ, ಮರೆಯದಿರಿ, ಮರಳು ನಿರಾಶರಾಗದಿರಿ. ವಿಧಾನಸಭೆಗಾಗಿ ನಡೆಯಲಿರುವ ಚುನಾವಣೆಯಲ್ಲಿ ನಿಮ್ಮ ನೆಚ್ಚಿನ ನಾಯಕ ಶ್ರೀ ರಾಮಪ್ಪನವರಿಗೆ ನಿಮ್ಮ ಮತ. ಸಮಾಜವಾದಿ, ಸರಳತೆಯನ್ನು ಮೈಗೂಡಿಸಿಕೊಂಡಿರುವ ನಾಯಕ ಶ್ರೀ ರಾಮಪ್ಪನವರು. ಮತ ಬಾಂಧವರೇ, ಎದುರಾಳಿಗಳ ಬಣ್ಣ ಬಣ್ಣದ ಮಾತಿಗೆ ಮರುಳಾಗದಿರಿ. ಶ್ರೀ ರಾಮಪ್ಪನವರಿಗೆ ನಿಮ್ಮ ಮತ. ರಾಮಪ್ಪನವರಿಗೆ ನಿಮ್ಮ ಬೆಂಬಲ, ಎಲ್ಲಾ ಜನತೆಯ ಹಂಬಲ. ರಾಜ್ಯಕ್ಕೆ ಸ್ವತಂತ್ರ ಸರ್ಕಾರ, ಜನತೆಗೆ ನೆಮ್ಮದಿಯ
ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅವರು ಯಾರ ಹತ್ರನಾದ್ರೂ ಹೋಗ್ಲಿ ಬಿಡ್ರಿ. ನಾನು ಒಂದ್ಸಲ ಹೋಮ್ ಮಿನಿಸ್ಟ್ರಿ ಫೋನ್ ಮಾಡಿದೆ ಅಂದ್ರೆ ಕೆಲಸ ಆಯ್ತು ಅಂತಾನೆ ಅಷ್ಟೇ. ಹ್ಮ್ ದಯವಿಟ್ಟು ಸ್ವಲ್ಪ ಉಪಕಾರ ಮಾಡಿ ರಾಮಪ್ಪರೆ. ಆಯ್ತು ಬಿಡಿ, ಮಾಡಿಸೋಣ. ಅದಕ್ಕೇನಂತೆ ಕಡವ, ಅವ್ರದ್ದೇನೋ ಕೆಲಸ ಇದೆಯಂತೆ, ಸ್ವಲ್ಪ ವಿಚಾರಿಸ್ಕೋ. ನಮಸ್ಕಾರ. ಬಾ ಮರಿ, ಏನಾಗ್ಬೇಕಾಗಿತ್ತು? ದೇವಿ ರಕ್ಕಾಳವಳೆ, ಆ ನರ್ಸಿಂಗ್ ಮೇಸ್ತ್ರಿನ ಕಂತಿನ ನನ್ನ ಮಗ 25 ರೂಪಾಯಿ ಇದ್ದ ಬಾಡಿಗೆನ 50 ರೂಪಾಯಿ ಮಾಡೋನಂತೆ. ಕೈಯ ಕಾಸಿಲ್ಲ, ಅಕ್ಕ ಕಾಯಿಲೆ ಬಂದು ಸಾಯ್ತಾಳಂತೆ. ಮಾವನ್ ಮನೇಲಿ ಇರೋಕ್ ರೆಡಿ ಆಗು. ಯಾವ ಮಾವ? ಭಾಷೆ ನಮ್ಮ ನಾಡು, ಕನ್ನಡ ನಮ್ಮ ಉಸಿರು, ಕನ್ನಡ ಸಿರಿಗನ್ನಡಂ, ಸಿರಿಗನ್ನಡಂ ಬಾಳ್ಗೆ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಕಾಸಾಕ, ಏನ್ ಮುಖ ನೋಡ್ತಿದ್ಯಾ? ನೀನ್ ದುಡ್ಡು ಹಾಕ್ಲಿಲ್ಲ ಅಂದ್ರೆ ನಮ್ ರಾಮಪ್ಪ ನಿನ್ ಅಂಗಡಿ ಎತ್ತಂಗಡಿ ಮಾಡ್ಬಿಡ್ತಾನೆ. ಕಾಸಾಕ, ರೇ ಸ್ವಾಮಿ, ಇಂತ ದೊಡ್ಡ ಅಂಗಡಿ ಇಟ್ಕೊಂಡಿದ್ರ ಬರೀ 50 ರೂಪಾಯಿ ಕೊಡ್ತಿರಲ್ಲ, ಏನ್ ರೇ? ನಮ್ ನಾಡು, ನಮ್ ಭಾಷೆ ಅನ್ನೋದು ಒಂದ್ ಚೂರಾದ್ರೂ ಅಭಿಮಾನ ಬೇಡಂತೆ, ಸ್ವಲ್ಪ ಜಾಸ್ತಿ ಕೊಡ್ರಿ. ಕನ್ನಡ ಹೋರಾಟಗಾರರಿಗೆ, ಸಿರಿಗನ್ನಡಂ ಸಿರಿಗನ್ನಡಂ ಕನ್ನಡ ಭಾಷೆಗೆ. ನೋಡ್ರಿ, ಬೂಟ್ ಪಾಲಿಶ್ ಮಾಡಿ ಸಂಪಾದನೆ ಮಾಡಿದ ದುಡ್ಡನ್ನ ಕನ್ನಡಕ್ಕೆ ಕೊಟ್ಟ. ನೋಡ್ರಿ, ಮಾರ್ಕೆಟ್ ನಲ್ಲಿ ಚೀಲ ಹೊಲೆ ಹುಡುಗ ಪಾಪ, ಎಷ್ಟು ಒಳ್ಳೆಯವನು. ಪಾಪ ಲಾಟ್ರಿ ಟಿಕೆಟ್ ಮಾರೋ ಅನ್ಕಣೋ, ಹೋಟ್ಲಲ್ಲಿ ಕಪ್ಪು ಸಾಸ ತೊಳೆದು ಕೂಡಿಸಿ ಠಾಣನೆಲ್ಲ ಕನ್ನಡ ಕೊಟ್ಬಿಟ್ಟ ನೋಡ್ರಿ. ನೋಡ್ರಿ ಸೂರ್ಯಪ್ರಕಾಶ್, ಈ ಕೊಂಗ್ರ ಹುಡುಗ ಸ್ವತಃ ಬೂಟ್ ಪಾಲಿಶ್ ಮಾಡಿದ ಹಣನೆ ಕನ್ನಡಕ್ ಕೊಟ್ಟಿದ್ದಾನೆ. ನಿಮ್ಗೇನ್ರಿ ಕಡಿಮೆ ಕೊಡ್ರಿ. ಕೊಂಗ ಅಂದ್ರೇನ್ ಸರ್? ತಮಿಳ್ರು ಅಂತ. ನಿನ್ ಕೊಂಗ ಅಲ್ವಾ, ಅದಕ್ಕೆ ತಂಬೆ
ಕನ್ನಡ ಕ್ರಾಂತಿಗೆ. ಕ್ಯೋ ರೊಕ್ಕ ಕ್ಯಾ ಚಾಯೆ ಏಯ್ ಕಾಣಿಕೆ ಹಾಕೋ ಕನ್ನಡದ ರಕ್ತ ಇರೋ ಜಿಗಣೆ ತಗೊಳ್ಳಿ 20 ರೂಪಾಯಿ ನಾಚಿಕೆ ಆಗಲ್ವಾ ಈ ಚಪ್ಪಲಿ ಹೊಲಿಯ ಕೊಂಗ್ರು ಹುಡುಗನೆ 50 ರೂಪಾಯಿ ಕೊಟ್ಟವನೆ ನೀನ್ 500 ರೂಪಾಯಿ ಕೊಡ್ತಿದ್ರೆ ನಿನ್ ಕಾರ್ ಸುಟ್ಟಾಕ್ತಿವಿ ನಮ್ಮ ಉಸಿರು ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡ ಮಾತೆಗೆ ಜಯವಾಗಲಿ ಕನ್ನಡಕ್ಕೆ ಜಯವಾಗಲಿ ಕನ್ನಡ ಮಾತೆಗೆ ಜಯವಾಗಲಿ ಕನ್ನಡಕ್ಕೆ ಜಯವಾಗಲಿ ಕನ್ನಡ ಮಾತೆಗೆ ಜಯವಾಗಲಿ ಕನ್ನಡ ನುಡಿ ಎಲ್ಲೆಲ್ಲೂ ಜಯಬೇರಿ ಹೊಡೆಯಲಿ ಬಾರಿಸು ಕನ್ನಡ ಡಿಮ್ಡಿಮವ ಕನ್ನಡ ಮಾತೆ ಧನ್ಯ ಕನ್ನಡಿಗರ ಶ್ರಮ ಸಾರ್ಥಕ ಕನ್ನಡಕ್ಕೆ ತಮಿಳು ಹುಡುಗನೊಬ್ಬನ ಕಾಣಿಕೆ ಖ್ಯಾತ ಖ್ಯಾತ ಕನ್ನಡದ ಕನ್ನಡಿ ಖ್ಯಾತ ಖ್ಯಾತ ತಮಿಳು ಕನ್ನಡಿಗ ಖ್ಯಾತ ಸಿರಿಗನ್ನಡಂ ಕನ್ನಡ ಮಾತೆಗೆ ಓಹೋ ಏನ್ ಮೇಸ್ತ್ರಿ ಹೆಂಗಿದೆ ಎಲ್ಲ ಹಿಂಗೇ ನಡೀತಾ ಇದೆ ಸರ್ ಎಲೆಕ್ಷನ್ ಬೇರೆ ಬಂತಲ್ಲ ಚಿಲ್ಡ್ರ ನನ್ ಮಗ ಇಲ್ಲೇನ್ ಮಾಡ್ತಾವನೆ ಈಗ ಇವನೇ ನಮ್ ಹೀರೋ ಕಣ ನಮ್ಮ ಕನ್ನಡ ಚಳುವಳಿಯ ಯುವ ನಾಯಕ ಗೊತ್ತಾ ಏನೋ ಮಾಲ್ ಜೋರಾಗಿದೆಯಾ ಆಂಧ್ರದ ಕಡೆದು ಆಮೇಲೆ ಸಿಗ್ತೀರಾ ಈಗ ಪುರ್ಸತ್ ಇಲ್ಲ ಆಮೇಲೆ ಮನೆ ಕಡೆಗೆ ಬಾ ಆಯ್ತು ಬಿಡಿ Bye. Hey, bye. Come here. Yerad large rum, swalpa ice, yerad pack cigarette. Big thumba. Come fast. ಮಸಾಲೆ ಪುರಿ ಕೊಡಪ್ಪ ತಗೊಳ್ಳಿ 50 ರೂಪಾಯಿ ಚಿಲ್ಲರೆ ಕೊಡಿ ಏಯ್ ಎಲ್ಲಿಂದ ಬಂತು ಕತ್ಕೊಂಡು ಬಂದ್ಯಾ ಆ ನೀ ನೋಡಿದ್ರೆ ಕಳ್ಳನ ತರನೇ ಕಾಣ್ತೀಯಾ ರಾಸ್ಕಲ್ ಎಲ್ಲಿಂದ ಕತ್ಕೊಂಡು ಬಂದೆ ಹೇಳೋ ಹೇಳೋ ಏಯ್ ಹೇಳ್ತಿಲ್ವಾ ಏಯ್ ನಿತ್ಕೊಳ್ಳ ಏಯ್ ನಿತ್ಕೊಳ್ಳ ರಾಸ್ಕಲ್ ನಮಗೆ ಚಕ್ಕರ್ ಕೊಟ್ಟು ಓಡ್ತೀಯಾ ಬಾ ಒಂದ್ ರಾತ್ರಿ ಮಾವಿನ ಮನೆಯಲ್ಲಿ ಇದ್ರೆ ಸರಿ ಹೋಗ್ತೀಯಾ ನಡಿ Thank you.
ನರ್ಸಿ ಮೇಸ್ತ್ರಿ ಬಾಡಿಗೆ ಕಮ್ಮಿ ಮಾಡಿದಾನೆ. ಆನಂದ್ ಮಗ ಎಲ್ಲಿ ಸಿಕ್ತಾ ಹೋಟ್ಲಲ್ಲ ಅಲ್ಲಿ ಮೇಸ್ತ್ರಿ ಜೊತೆ ಹೋದವಳು ಇವಳೇನ ಅವನ ಹೆಂಗ್ ಬಾಡಿಗೆ ಕಮ್ಮಿ ಮಾಡಕ್ ಒಪ್ತಾ ಈ ಉಚ್ಚಲ ಹುಡುಗಿಗೆ ಹೆಂಗ್ ಬುದ್ಧಿ ಹೇಳದು ಸರ್ ತಿನ್ನೋ ಅಕ್ಕ ಏನೋ ನಿನ್ನ ಎಲ್ಲೋಗಿದ್ದೆ ಕೆಲ್ಸದ ಮೇಲೆ ಹೋಗಿದ್ದೆ ಯಾಕೋ ಯಾವ ಕೆಲ್ಸ ಆಫೀಸ್ ಕೆಲ್ಸನ ಮನೆ ಕೆಲ್ಸನ ಮನೆ ಕೆಲ್ಸನ ಆಫೀಸ್ ಕೆಲ್ಸನ ನಾನು ಎಲ್ಲಾದರೂ ಹೋಗ್ತೀನಿ ನೀನ್ ಎಲ್ಲ ಹಾಳಾಗಿ ಹೋಗಿದ್ದೆ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಸ್ಕೂಲ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಪೂರಿ ತಿರ್ತ್ಯಾ ಜೈಲಲ್ಲಿ ಬಿದ್ದಿರ್ತ್ಯಾ ಮೇಸ್ತ್ರಿ ಹೇಳ್ದ ನಂದ ಟಾಕಿಸ್ ಮುಂದೆ ಬ್ಲ್ಯಾಕ್ ಟಿಕೆಟ್ ಮಾರ್ತಿದ್ಯಂತೆ ಹಾ ನಾನಾ ಬ್ಲ್ಯಾಕ್ ಟಿಕೆಟ್ ಸ್ಕೂಲ್ ಫೀಸ್ ಪುಸ್ತಕ ಎಲ್ಲ ದಂಡ ನಿನಗೆ ಟೀಚರ್ ಬಂದಿಲ್ಲ ಅಂತ ಹೇಳಿ ಹೆಡ್ ಮಾಸ್ಟರ್ ಸ್ಕೂಲ್ ಮುಚ್ಚಿ 2 ತಿಂಗಳು ಆಯ್ತು ನಾನೇನ್ ಮಾಡ್ಲಿ ಇಷ್ಟು ದಿನ ಸ್ಕೂಲ್ ಮುಚ್ಚಿದೆ ಅಂತ ಹೇಳಿ ಪ್ರೀತಿ ನಾಯಿ ತರ ಸುತ್ತಾ ಇದ್ಯಾ ನಿನ್ನ ಹೊಸ ಸ್ಕೂಲ್ ಸೇರಿಸ್ತೀನಿ ಇರು ನಂಗೆ ಸ್ಕೂಲ್ ಬೇಡ ಟೀಚರ್ ಹೊಡಿತಾರೆ ನಿನ್ನಂತ ಲಫಂಗಗಳಿಗೆ ಬಡಿದೆ ಬಿಡ್ತಾರೇನೋ ಇನ್ನು ನನಗೆ ಬಡಿಬೇಕು ನಂಗೆ ಸ್ಕೂಲ್ ಬೇಡ ಏಯ್ ಬಾಯ್ ಮುಚ್ಚೋ ಸ್ಕೂಲ್ ಬೇಡ ಅಂದ್ರೆ ಜೈಲ್ ಬೇಕಾ ನೀನು ಅಕ್ಕಳವ ನಾಗರ ಮೇಸ್ತ್ರಿ ತರ ಹಾಳಾಗೋಗ್ತೀಯಾ ಹೇಳು ಅಮ್ಮಾ ನೀನು ಓದಿ ಪಟ್ಪಟ ಇಂಗ್ಲಿಷ್ ಮಾತಾಡಿ ಪ್ರಪಂಚನೇ ಗೆದ್ದುಬಿಡಬೇಕು ಗೊತ್ತಾ ಪಟ್ಪಟ 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 ಏಯ್ ದಿನಪತ್ರಿಕೆಯ ಮುಖ್ಯಾಂಶಗಳು ನೀರಿಲ್ಲದೆ ತತ್ತರಿಸುವ ಮಂಡ್ಯ ಜಿಲ್ಲೆಯ ರೈತರು ನಗರ ಕೊಳಚೆ ನಿವಾಸಿಗಳ ಚಿಕಿತ್ಸೆಗೆ ಗಿಡಮೂಲಿಕೆ ಬಿಹಾರದಲ್ಲಿ 5 ಸಾವು 2 ಸಚಿವರ ಬಂಧನ ಗಣೇಶ ವಿಸರ್ಜನೆಯ ಮೆರವಣಿಗೆ ಮೇಲೆ ಗುಂಡು 7 ಸಾವು ಚುನಾವಣಾ ಹಿಂಸೆಗೆ 47 ಜನರ ಬಲಿ ಕ್ರಿಕೆಟ್ ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಗೆಲುವು ಬಲ ಮಿಸ್ಟ್ರೆ ನನ್ನ ತಮ್ಮನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಫೀಸ್ 50 ರೂಪಾಯಿ ಅಂಗಿ ಚೀಟಿಗೆ 150 ಬಿಲ್ಡಿಂಗ್ ದನ 200 ರೂಪಾಯಿ ಆಗುತ್ತೆ ಹಲಾಲ್ ಕೋರ್ನ ಮಗ ಇವನು ಒಬ್ಬ ಮೇಸ್ಟ್ರಂತೆ ಮೇಸ್ಟ್ರು ಇವನ ಬಾಯಿ ಮಣ್ಣ ಹಾಕ ಬಿಡಕ ಸ್ಕೂಲ್ಗೆ ಹೋಗಿದ್ರೆ ಏನಾಯ್ತು ಸ್ಕೂಲ್ಗೆ ಹೋಗದೆ ಹೀಗೆ ಪೋಲಿ ಅಲಿತಾ ಇರು ದೊಡ್ಡ ಮನ್ಸ ಆಗ್ತೀಯ ಎಂದೇವೇರಿ ಈ ಏರಿಯಾದಲ್ಲಿ ನೋಡೋ ಕಡವ ಆ ಮೇಸ್ಟ್ರ ನನ್ನ ಮಗನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣ್ಲ ಕಾಲೆ ಕೈ ಬೀಸ್ಕೊಂಡು ನಾನು ಹೋದ್ನಂತೆ ಸ್ಕೂಲ್ ಬಿಲ್ಡಿಂಗ್ ದಾನ ಕೊಡ್ಬೇಕಂತೆ ಅಂಗಂದ ಏಯ್ ನಡಿಯೋ ನಗರ ಒಂದ್ ಕೈ ನೋಡೇ ಬಿಡೋಣ ಏಯ್ ನಡಿ ಅದು ಯಾವ ಸುಳ್ಳ ಮಗ ತೋರಿಸು ನನ್ನ ಮಾತು ಕೇಳಿ ಏಯ್ ಮೇಸ್ಟ್ರು ನಿನ್ನ ಅದೃಷ್ಟ ಚೆನ್ನಾಗೈತೆ ರಾಮಪೌರ್ ನಮ್ಮಿಬ್ಬರ ಕಳ್ಸವ್ರೆ ಏನ್ ನಿನ್ ಗಾಂಚಲಿ ಇಲ್ಲ ಇಲ್ಲ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ ಫೀಸ್ ಕಟ್ಟಿ ಅಂತ ಹೇಳಿದೆ ಅಷ್ಟೇ ಎಲ್ಲ ಕಟ್ಟಣ ಮೊದಲು ಸೇರಿಸ್ಕೋ ನಾವೇನ್ ಓಡೋಗ್ತೀವಾ ಆಗಲ್ಲ ನೋಡಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಸುಮ್ಮನೆ ಮೊದಲು ಅಡ್ಮಿಷನ್ ಮಾಡ್ಕೋ ಇಲ್ದಿದ್ರೆ ಅಷ್ಟೇ ಖಂಡಿತ ಖಂಡಿತ ನಾನೆಲ್ಲ ಆಗಲ್ಲ ಅಂದೆ ಸೈಲೆನ್ಸ್ ಸೈಲೆನ್ಸ್ ಯಾಕಿಷ್ಟು ಗಲಾಟೆ ಮಾಡ್ತಿದ್ದೀರಾ ಎಲ್ಲ ಗಮನ ಇಟ್ಟು ಪಾಠ ಕೇಳಿ ಗಾಂಧೀಜಿಯವರು 1869ರಲ್ಲಿ ಗುಜರಾತಿನ ಕಾತೇವಾಡದ ಹೋರಬಂದರಿನಲ್ಲಿ ಜನಿಸಿದರು ಭಾರತದ
ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ಅನೇಕ ಬಾರಿ ಜೈಲುವಾಸ ಅನುಭವಿಸಿದ್ದಾರೆ. ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯನ್ನು ಶಾಂತಿಯುತವಾಗಿ ನಡೆಸುವಂತೆ ಜನರಿಗೆ ಪದೇ ಪದೇ ಮನವಿ ಮಾಡಿದರು. ಅನೇಕ ಸ್ಥಳಗಳಲ್ಲಿ ಹಿಂಸಾಚಾರಗಳು ನಡೆದವು. ಗಾಂಧೀಜಿಯವರು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದರಿಂದ ಅವರನ್ನು ಮಹಾತ್ಮ ಎಂದು ಕರೆಯುತ್ತೇವೆ. 1947ರ ಹೋರಾಟಕ್ಕೆ ಅಂತಿಮ ತೆರೆ ಬಿತ್ತು. ಸ್ವತಂತ್ರ ಭಾರತದ ಉದಯವಾಯಿತು. ಏನ್ಲ ಚಿಲ್ರ ನನ್ ಮಗನೇ, ಬಹಳ ಓದ್ತಿದ್ಯಲ್ಲ. ಬೆಂಡೆತ್ತೀನಿ, ಓಡಿಗ. ಅದ್ಯಾವ ಲಾಟರಿ ಟಿಕೆಟ್ ಅಂತ ಒದ್ರು. ಅದ್ಯಾವುದೋ ಒಂದು ಸಿಕ್ಕಿಂ ಲಾಟರಿ ಟಿಕೆಟ್ ತಗೊಂಬ, ಹೋಗ್. ದೇವಿರಿ, ಇವನ್ಗೇನಾರ ಅರೇಂಜ್ ಮಾಡ್ಬಿಡೋಣ. ಕೃಷ್ಣಪ್ಪ ನಂಗಡಿಲಿ, ಸಹ್ಯಾದ್ರನ್ ಗುಜ್ರಲಿ, ಇಲ್ಲಾಂದ್ರೆ ರಾಮರಾಯರ್ ಗ್ಯಾರೇಜಲ್ಲಿ ಮಾಡ್ಬಿಡೋಣ. ಸುಮ್ಮನೆ ಅಲಿತಾನೆ. ರಾಮಪ್ಪನವರು ದೇವ್ರಿದ್ದಂಗೆ. ಹೌದಣ್ಣ, ನೀವು ಹೇಳೋ ಸರಿ. ಬೇರೆ ಹತ್ರ ಬರ್ತಾ ಇದೆ, ಅವರು ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ಆಯ್ತಣ, ನೀವು ಹೇಳಿದ ಮೇಲೆ ಆಯ್ತು, ನಾವು ಅವ್ರ ಕೈ ಬಿಡಕ್ಕಾಗುತ್ತಾ? ಸ್ಕೂಲ್ಗೆ ಹೋಗೋ ಛತ್ರಿ ಮುಟ್ಟೆ ಮಗನೇ. ಈಗ ಕತ್ಲಾಗಿದೆ, ನಿನಗೆ ಸ್ಕೂಲ್ ಎಷ್ಟೊತ್ತಿಗೆ ತೆಗೆಯುತ್ತೆ ಅಂತನೂ ಗೊತ್ತಿಲ್ಲ. ನಿನಗೇನು ಕೆಲಸ ಇಲ್ಲಿ, ಹೋಗಚ್ಚೆ. ಏ ಕಡವಾ, ನಾಳೆ ರಾತ್ರಿ ಮೂರು ಹುಡುಗಿರು ಹೇಳಿದ್ನಲ್ಲ, ಅರೇಂಜ್ ಮಾಡಿದ್ಯಾನ? ಮಾಡಿದ್ದೀನಣ್ಣ. ಚೆನ್ನಾಗಿರೋರು ಮಾಡಿದ್ಯಾ ತಾನೆ? ಆ ಕಂಟ್ರಾಕ್ಟ್ರ್ ನನ್ನ ಮಕ್ಕಳು ಪರ್ಮಿಷನ್ ಕೊಡಕ್ಕೆ ಸತಾಯಿಸ್ತಾರೆ. ಹೋದ್ ಸರಿ ಆ ಚಂಪನ್ ಕಳಿಸ್ಬಿಟ್ಟು ಎಂತ ಎಡವಟ್ ಆಗೋಯ್ತು ಅಂತೀಯ? ಒಳ್ಳೆ ಹಂಚಿ ಕಡಿತಾರ ಅವಳೆ. ಈ ಸಲ ಹಂಗೆಲ್ಲ ಆಗಲ್ಲ ಬಿಡೋಣ. ಆ ಮಾದೇವಿ ಗಾಯತ್ರಿನ ಸೆಲೆಕ್ಟ್ ಮಾಡಿದ್ದೀನಿ, ಇನ್ನೊಬ್ಳು ಸಿಗ್ಬೇಕು. ಈ ದೇವಿರಿನ ಅವಳೆಲ್ಲ ಕಳಿಸು. ಆ ದೇವೇರಿ ಈಚೀಚೆಗೆ ಕರೆದ್ರೆ ಬಲ್ ಕಿರಿಕ್ ಮಾಡ್ತಾಳಣ. ಯಾವಾಗ್ಲೂ ಮುಖ ಗಂಟಿಕೊಂಡು ಬಂದ್ ಗಿರಾಕಿಗಳೆಲ್ಲ ಬೇಜಾರು ಮಾಡ್ತಾಳೆ. ನಗ್ನಗ್ತ ಯಾವಾರ ಮಾಡು ಅಂದ್ರೆ ಕೇಳಲ್ಲ. ಅವಳಿಗೆ ಹೇಳ್ಬಿಡು, ಮುಚ್ಕೊಂಡು ಹೇಳ್ದಂಗೆ ಕೇಳ್ತಿದ್ರೆ ರಾಮಪ್ಪನವ್ರಿಗೆ ಹೇಳಿ ಗುಡ್ಲಿಂದ ಎತ್ತ ಹಾಕ್ಸ್ತೀವಿ ಅಂತ. ಇನ್ನೂ ಒಂದು ವರ್ಷ ಆಗ್ಲಿಲ್ಲ, ಆಗ್ಲಿ ನಕಲ ಮಾಡ್ತಾವಳೆ. ಅಲ್ಲಿ ಗಲಾಟೆ ಮಾಡಬೇಡ ನೋಡಿ. ಫೋಟೋ ಮೇಲೆಲ್ಲ ಧೂಳು, ಎಷ್ಟು ದಿನ ಆಯ್ತು ಒರ್ಸಿ. ನೋಡಪ್ಪ ಮೇಡಮ್, ಆ ಹರನ ಎರಡಕ್ಕೂ ಸೇರ್ಸಿ ಹಾಕ್ಬಿಡಿ ಬೇಗ. ಎಲ್ರು ಇಲ್ಲಿ ಕೇಳಿಸ್ಕೊಳ್ಳಿ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತ್ಯನಾರಾಯಣ ಅವರಿಗೆ ಹೋದ ವರ್ಷ ಆದರ್ಶ ಅಧ್ಯಾಪಕ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. ಇವತ್ತು ಇನ್ಸ್ಪೆಕ್ಟರ್ ಬಂದಾಗ ಅವ್ರು ಏನೇನ್ ಪ್ರಶ್ನೆ ಕೇಳ್ತಾರೆ, ನೀವ್ ಏನೇನ್ ಉತ್ತರ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದಾರಲ್ಲ, ನಿಮಗೆ ಹೇಳ್ಕೊಟ್ಟಿರೋ ಉತ್ತರನ ಸರಿಯಾಗಿ ಹೇಳ್ಬೇಕು. ಈಗೊಂದ್ಸಲ ರಿಹರ್ಸಲ್ ಮಾಡೋಣವಾ? ಉಷಾ, ನೀನ್ ಹೇಳು, ನೈಲ್ ನದಿ ಯಾವ ಖಂಡದಲ್ಲಿ ಹರಿಯುತ್ತಿದೆ? ನೈಲ್ ನೈಲ್ ನೈಲ್. ಏನದು ನೈಲ್ ನೈಲ್? ಬೇಗ ಬೇಗ ಬೊಗಳು. ರೈಲ್ ಜೈಲ್. ಏನೇ ಅದು ಜೈಲ? ನೀನ್ ತಾನೆ ಜೈಲು? ಛೇ ಛೇ ಛೇ, ಪಾಪ ಅವರಪ್ಪ ಜೈಲಲ್ಲಿ ಇದಾರೆ ಮೇಡಮ್, ಅವರಮ್ಮಂಗ್ ಹೊಡೆದ್ರು ಅಂತ. ಹೋಗ್ಲಿ ಬಿಡಮ್ಮ, ಕೂತ್ಕೋ. ಏ ಚಂದ್ರ, ನೀ ಹೇಳು. ಈಜಿಪ್ಟ್ ಖಂಡದಲ್ಲೈತೆ ಮೇಡಮ್. ನಾನು ಹೇಳ್ತೀನಿ, ಆಫ್ರಿಕಾದಲ್ಲಿ ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟಿ ಇಥಿಯೋಪಿಯಾದ ಪಕ್ಕದಲ್ಲಿ ಬಳುಕಿ ಅಂಡಮಾನ್ ಡ್ಯಾಮ್ನಲ್ಲಿ. ಶಾರ್ಟ್ ಶಾರ್ಟ್ ಕೇಳ್ದಷ್ಟಕ್ಕೆ ಉತ್ತರ ಕೊಡು. ನೀವು ಸುಮ್ಮನಿರಿ ಮೇಡಮ್, ನಾನು ಹೇಳ್ತೀನಿ. ನಮ್ಮ ಈ ಶಾಲೆಯಲ್ಲಿ ಡೊನೇಷನ್ ತಗೊಳ್ಳಲ್ಲ. ಇನ್ಸ್ಪೆಕ್ಟರ್ ಕೇಳಿದ್ರೆ ಏನು ಹೇಳ್ತೀರಿ? ನಾನೇ ಹೇಳ್ತೀನಿ, ನಮ್ಮ ನೇಷನ್ಗೆ ಶತ್ರು ಡೊನೇಷನ್. ನಮ್ಮ ನೇಷನ್ ಉದ್ಧಾರ ಆಗಬೇಕಾದ್ರೆ ನಮ್ಮ ಈ ಶಾಲೆಯಲ್ಲಿ ಡೊನೇಷನ್ ತಗೊಳ್ಳಲ್ಲ ಅಂತ ಹೇಳಬೇಕು. ಎಲ್ಲಿ ನಾ ಹೇಳ್ದಂಗೆ ಹೇಳು. ನೇಷನ್ ಶತ್ರು ಡೊನೇಷನ್, ಆದ್ರಿಂದ ನೇಷನ್ ಉದ್ಧಾರಕ್ಕಾಗಿ ಮೇಡಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ತಾನೆ?
ಎಲ್ಲ ನಿಂತ್ಕೊಳ್ಳಿ, ಎದ್ದು ನಿಂತ್ಕೊಳ್ಳಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಂದ ಹಾಗೆ ನಿಮ್ಮ ಹೆಸರು ಏನು ಅಂದ್ರಿ? ಸರ್, ಅವ್ರ ಹೆಸರು ಸತ್ಯನಾರಾಯಣ ಅಂತ. ನಮ್ಮ ಹೆಡ್ ಮಾಸ್ಟರ್, ಆದರ್ಶ ಅಧ್ಯಾಪಕ ಅಂತ ಪ್ರಶಸ್ತಿ ತಗೊಂಡಿದ್ದಾರೆ. ನಿಜವಾದ ಗಾಂಧಿವಾದಿ, ನೂಲ್ ತೆಗೆದಾಕ್ ಪಾಠ ಮಾಡ್ತಾರೆ. ಓ, ಹಾಗಾದ್ರೆ ಈ ಸ್ಕೂಲು ಆದರ್ಶದ ಸ್ಕೂಲು ಅಂದಂಗಾಯ್ತು. ಹಾ ಮಕ್ಕಳೇ, ಯಾರಾದ್ರೂ ಇಲ್ಲಿ ಆದರ್ಶ ಅಂದ್ರೆ ಏನು ಅಂತ ಹೇಳ್ತೀರಾ? ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ನೇಷನ್ ಸ್ಟೇಷನ್. ಛೇ, ಕೂತ್ಕೋ. ಸುಧೀರ, ನೀ ಹೇಳು. ನೇಷನ್ ಶತ್ರು ಡೊನೇಷನ್. ಆದ್ರಿಂದ ನೇಷನ್ ಉದ್ಧಾರಕ್ಕಾಗಿ ನಮ್ಮ ಸ್ಕೂಲ್ ಡೊನೇಷನ್ ಡೊನೇಷನ್ ಅಲ್ಲ ಅಲ್ಲ, ನೇಷನ್ ಶತ್ರು ಡೊನೇಷನ್. ಈ ಸ್ಕೂಲ್ ಇದೇನ ಉತ್ತರ? ಏನ್ರಿ ಇದೇನ ಹೇಳ್ಕೊಟ್ಟಿರೋದು? ಛೇ, ನಾನು ಹೊರಡ್ತೀನಿ. ಸರ್, ಒಂದ್ ನಿಮಿಷ. ಸರ್ ಸ್ವಲ್ಪ ಜಾಗ ಬಿಡಿ ಮೇಡಮ್. ಸರ್, ಸರ್, ಸರ್. ಸರ್, ಡ್ರೆಸ್ ಮಾಡ್ಕೊಂಡಿದ್ದಾಯ್ತು. ಸಿನಿಮಾ ಶೂಟಿಂಗ್ ಅಂದ್ರೆ ಸುಮ್ಮನೆನಾ? ನಿಮಗೆ ಗೊತ್ತಲ್ಲ ಸರ್, ಏನಾದ್ರೂ ಮಾಡಿ ನಿಮ್ಮ ಮುಂದಿನ ಪಿಕ್ಚರಲ್ಲಿ ನನ್ನ ಮಗಳಿಗೆ ಸೆಕೆಂಡ್ ಹೀರೋಯಿನ್ ಚಾನ್ಸ್ ಆದ್ರೆ ಕೊಡಿ ಸರ್. ಕೊಡ್ಸೋಣ, ಕೊಡ್ಸೋಣ. ನಮ್ಮ ಡೈರೆಕ್ಟರ್ ರಾಮರಾಯರು ಪುಟ್ಟಣ್ಣನ ಮೀರ್ಸೋ ಅಷ್ಟು ಒಳ್ಳೆಯವರು. ಕೊಡ್ಸೋಣ ಬಿಡಿ ನಾಯ್ಡು. ಅಷ್ಟು ಮಾಡಿ ಸರ್. ಪದ್ಮಾ, ಬೇಗ ಹೊರಡಮ್ಮ, ಕಾಯ್ತಿದ್ದಾರೆ. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ನಾಯ್ಡು ಅವ್ರೆ, ಪದ್ಯ ಸ್ವಲ್ಪ ನಗ್ನಗ್ತಾ ಓಡಾಡ್ತಿರ್ಬೇಕಷ್ಟೇ. ಅದಕ್ಕೇನಂತೆ, ನಗ್ತಾಳೆ ನಗ್ತಾಳೆ. ನಗು ಅಂದ ತಕ್ಷಣ ಹೆಂಗ್ ನಗ್ತಾಳೆ ನೋಡಿ ಪದ್ಯ. ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡಿಸ್ತಾರೋ ಇಲ್ವೋ, ಆದ್ರೆ ಇರಿಪರಿ ನನ್ ಮಕ್ಳು ಹೇಳ್ದಂಗ್ ಕುಣಿತಾಳೆ. ಈ ದೇವಿರಿ ಮೇಸ್ತಿ ಹೇಳ್ದಂಗ್ ಕುಣಿತಾಳಲ್ಲ ಹಂಗೆ. ಈ ಅಲ್ಕ ಮುಂಡೆಯವ್ರಿಗೆ ಬೇರೆ ಕೆಲ್ಸನ ಇಲ್ವಾ ಸರ್? ಬೇಗ ಬೇಗ ಹೊರಡು, ಸಾಂಗ್ ಶೂಟಿಂಗ್ ಲೇಟ್ ಆಗತ್ತೆ. ಒಂದ್ ನಿಮಿಷ ಸರ್, ನನ್ನ ಬ್ಯಾಗ್ ತಂದ್ಬಿಡ್ತೀನಿ. ಶೂಟಿಂಗ್ ಅಪ್ಪದಿ? ಹೌದು ಕಣೋ, ತಂಗಿ ಪಾರ್ಟ್ ಬರ್ತೀಯಾ? ಇಲ್ಲ, ನಾನು ಸ್ಕೂಲ್ಗೆ ಹೋಗ್ಬೇಕು. ಹಂಗಾಯ್ತು ಸರ್. ಖಂಡಿತೀನಿ ಬಾರೋ, ಅರ್ಧ ದಿನ ಆಯ್ತು ಈಗ ಸ್ಕೂಲ್ಗೆ ಹೋಗ್ತಾನಂತೆ. ಬಾ ಬನ್ನಿ ಸರ್. ಶೂಟಿಂಗ್ ಹೋಗಿ ಬರ್ತೀವಿ. ಶಂಕರಪ್ಪ ತುಂಬಾ ಒಳ್ಳೆಯವ್ರು ಗೊತ್ತಾ, ಮುಂದಿನ ಪಿಕ್ಚರ್ ಕತೆ ಹೇಳ್ತಾರಂತೆ, ಆಕ್ಟಿಂಗು ಹೇಳ್ಕೊಡ್ತಾರಂತೆ. ಆ ಪಿಕ್ಚರ್ ಕತೆ ಏನು? ಈಗ ಶೂಟಿಂಗ್ ನಡೀತಿರೋದ್ರ ಕತೆನ? ರಮೇಶು ಬಡವಾಗಿ ಹುಟ್ಟಿರ್ತಾನೆ. ಅವನನ್ನ ಸಾಕದ್ ಹೆಂಗೆ ಅಂತ ಲೀಲಾವತಿ ಹಿತ್ಲ ಕಡೆ ನಡೀತಾ ನಡೀತಾ ಕಾಡ್ ಮಧ್ಯೆ ಹೋಗ್ಬಿಡ್ತಾಳೆ. ಅಳ್ತಾ ಅಳ್ತಾ ಅವನನ್ನ ಗಿಡಗಳ ಮಧ್ಯೆ ಬಿಟ್ಟು ಬಂದ್ಬಿಡ್ತಾಳೆ. ಆಮೇಲೆ ಏನ್ ಮಾಡಿದ್ರು ಅವಳನ್ನಿಲ್ಲಲ್ಲ, ಕುಡ್ಲಲ್ಲಿ ಕುಂದ್ಕೊಂಡು ಗೋರ್ವಾಗಿ ಚಿಂತೆ ಮಾಡ್ತಾಳೆ. ಕಾಡಲ್ಲಿ ಹುಲಿ ರಮೇಶ್ನ ನೋಡತ್ತೆ, ನಿಜವಾದ ಹುಲಿ ಗೊತ್ತಾ? ಹುಲಿ ಮುಟ್ಟಲ್ಲ ಅವನ್ನ, ಅದ್ಯಾಕೋ, ಅದಕ್ಕೆ ಅವನ್ನ ಕಂಡ್ರೆ ಬಲೆ ಪ್ರೀತಿ ಬರುತ್ತೆ. ನಾಲ್ಕೈದು ದಿನ ಅವನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಮೊಲೆ ಕೊಡತ್ತೆ. ಅದು ಹೆಣ್ಣುಲಿನ? ಹ್ಮ್. ಏನನ್ನುತ್ತ ಚೆನ್ನಾಗಿದ್ಯಾ? ನಾವೇನ್ ಮಾಡ್ತೀವಿ, ಜೂಮ್ ಹಾಕೋತೀವಿ, ಆಮೇಲೆ ಬೇಕಾದ್ರೆ ಮಧ್ಯೆ ಕ್ಲೋಸಸ್ ಕಟ್ ಮಾಡ್ಕೋಬಹುದಲ್ಲ ಸರ್. ಫೈನಲ್ ಆಗ್ಬೇಕಾದ್ರೆ ಕ್ರೇನ್ ಶಾಟ್ ತಗೋಬಹುದು. ಅದೆಲ್ಲ ಇರ್ಲಿ, ಫಸ್ಟ್ ರೆಡಿ ಆಗಿರೋದು ಶಾಟ್ ತೆಗೆದು ಮುಗಿಸೋಣ, ಉಳಿದಿದ್ದು ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಸರ್ ಸರ್, ಅವ್ರಿಗೆ ಆಗ್ಲೇ ಮೇಕಪ್ ಹಾಕ್ಸಿ ರೆಡಿ ಮಾಡಿಸಿದೀನಿ, ಮೊದಲು ಟ್ರಾಲಿ ಹಾಕೊಂಡು ಡ್ಯಾನ್ಸ್ ಮೂಮೆಂಟ್ಸ್ ಕವರ್ ಮಾಡ್ಬಿಟ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಹಾ, ಏ ನನ್ಗೆ ಯಾಕೆ ಸರ್? ದಯವಿಟ್ಟು ನಮ್ಮ ಪದ್ಯಗೊಂದು ಚಾನ್ಸ್ ಕೊಡಿ ಸರ್. ನಮ್ಮ ಪದ್ಯನ ದೊಡ್ಡ ಸ್ಟಾರ್ ಮಾಡೋಕ್ಕೆ ನಿಮ್ಮಂಥ ದೊಡ್ಡ ಡೈರೆಕ್ಟ್ರಿಂದ ಮಾತ್ರ ಸಾಧ್ಯ ಸರ್.
ಏ ಶಂಕರ್ ಸರ್ ಆ ಡಾನ್ಸರ್ಸ್ ಎಲ್ಲ ರೆಡಿ ಆಗಿದ್ದಾರೆ ನೋಡ್ರಿ ಅಲ್ಲಿ ನೋಡ್ತೀನಿ ಸರ್ ಏ ಪ್ರಕಾಶ್ ಬನ್ನಿ ರೇ ಅಲ್ಲಿ ಟಚಪ್ ಆಗಿದ್ಯಲ್ಲ ನೋಡ್ ಬರ್ತೀನಿ ಶಂಕರ್ ನೀವು ಏ ಏನ್ರಿ ಅದು ಈ ಟೆನ್ಷನ್ ಅಲ್ಲಿ ನಿಮ್ಮ ಬಾ ಕೂತ್ಕೋ ಕೂತ್ಕೋ ಬಾ ಈ ಕಡೆ ಸಹೋದ್ ಪಿಕ್ಚರ್ ಅಲ್ಲಿ ಅಂತ ಚಾನ್ಸ್ ಕೊಡಲಿಲ್ಲ ಈ ಪಿಕ್ಚರ್ ಅಲ್ಲಿ ಆದ್ರೂ ಒಂದು ಪಾರ್ಟ್ ಕೊಡೋಣ ಅಂತೆ ಏ ಬಾಯ್ ಅಲ್ಲಿ ನಾನು ಸಿಗರೆಟ್ ಇದೆ ತಗೊಂಡ್ ಬಾರ ಹಾಗೆ ಕನ್ನಡಕನ ತಗೊಂಡ್ ಬಾ हुड़ग दुर्क आगे गुड बॉय सीन नंगे पार्ट इदिया सर सुंदर दुड कैमरा मैन हत पिचर तेद्रे तुम्बा नोड़ी शार्ट तेतर अस्टेन सर सर शंकर सर सांगे शार्ट नाक जन हर जो ऐड बंद हंग सर नाक जन अल सर फ्रेंड्स बंद ऐन चेना सर रिच आगे सर मोदो अल्वा सर इवू डा कास्ट्यूम हाँ सर सर बा पद्मा कास्ट्यूम चेंज मंते स्टार्ट साउंड ಕಾಲೇಜಿನ ಗಾಯಕಿ ಬಾರೋ ನನ್ನ
ಲೇಟ್ ಆದ್ರು ಸಾಂಗ್ ತುಂಬಾ ಗ್ಲಾಮರ್ ಆಗಿ ಬಂದಿದೆ ಸರ್ ನನ್ನನ್ನ ಕರೀಲೇ ಇಲ್ವಲ್ಲ ಸರ್ ಛೇ ರೇ ಶಂಕರ್ ನಾನು ಯಾವರೋ ಟೆನ್ಷನ್ ಅಲ್ಲಿ ಇರ್ತೀನಿ ಅಂದ್ರೆ ನೀವು ಅವರ ನೆನಪಿಸಬಾರದಾಗಿತ್ತು ಏನ್ರೇ ಸರ್ ಅದು ನಾನು ಸರ್ ಸರಿ ನಾಳೆ ಸ್ವಿಮ್ಮಿಂಗ್ ಸೀನ್ ತಾನೆ ಹೌದು ಸರ್ ಹೀರೋ ಹೀರೋಯಿನ್ ಇಬ್ರು ಈಜಾಡೋ ದೃಶ್ಯ ಅದರಲ್ಲಿ ಈ ಬಡ್ಡಿಂಗ್ ಆರ್ಟಿಸ್ಟ್ ಪದ್ಮ ಬಂದ್ರೆ ಹೇಗಿರುತ್ತೆ ಸರ್ ಅದರಲ್ಲಿ ಹೀರೋ ಹೀರೋಯಿನ್ ಇಬ್ರೇ ಸರ್ ಈಜೋದು ಅಲ್ಲ ಅವಳು ಹಾಗೆ ಬಂದ ನೀರಲ್ಲಿ ಡೈವ್ ಹೊಡಿಲೆ ತುಂಬಾ ಟ್ಯಾಲೆಂಟೆಡ್ ಹುಡುಗಿ ಈ ಹುಡುಗಿ ಸ್ವಿಮ್ಮಿಂಗ್ ಡ್ರೆಸ್ ಚೆನ್ನಾಗಿರುತ್ತೆ ಸರ್ ಆ ಡ್ರೆಸ್ ಅಲ್ಲಿ ಯಾವತ್ತು ನೋಡೇ ಇಲ್ವಲ್ಲ ಸರ್ ನಾವು ಸರ್ ಸ್ವಿಮ್ಮಿಂಗ್ ಡ್ರೆಸ್ ಹಾಕೋತಾಳೆ ಸರ್ ಹಾಕೋತಾಳೆ ಬೇಕಾದ್ರೆ ಒಂದ ಸಲ ಹಾಕಿಸಿ ನೋಡ್ಬಿಡಿ ಸರ್ ಹಾಕೋತಾಳೆ ಬ್ಯಾಕ್ ಅಪ್ ಅಳ್ಬೇಡ ಪದ್ಮ ಆ ದಡ್ಡ ರಾಮರಾವ್ ಒಬ್ಬ ಡೈರೆಕ್ಟರ್ ಅವನು ಸೀನು ಜೂಮ್ ಶಾಟ್ ಪ್ಯಾನ್ ಏನು ಅಂತಲೇ ಗೊತ್ತಿಲ್ಲ ಅವನು ಬರಿ ಸ್ಟಾರ್ಟ್ ಕಟ್ ಡೈರೆಕ್ಟರ್ ನೋಡ್ತಾ ಇರು ನಿನ್ನಂತ ಹುಡುಗಿನ ಹೀರೋಯಿನ್ ಮಾಡಿದ್ರೆ ಪಿಕ್ಚರ್ 100 ಡೇಸ್ ಗ್ಯಾರಂಟಿ ಗೊತ್ತಾ ನೀವೇ ನನ್ನ ಪುಟ್ಟಣ್ಣ ಕಣ್ಗಳು ನೀನು ಅಷ್ಟೇ ನಾಳೆ ಸೂಪರ್ ಸ್ಟಾರ್ ಆದ್ಮೇಲೆ ನನ್ನನ್ನು ಮರೆತು ಬಿಡಬೇಡಮ್ಮ ಈಗ ನೋಡು ಈ ಡೈರೆಕ್ಟರ್ ಅನ್ಕೊಂಡ್ರೆ ನಮ್ಮ ಪ್ರೊಡ್ಯೂಸರ್ಗೆ ಇಷ್ಟ ಇಲ್ಲ ಈ ಸಲ ಗೇಟ್ ಪಾಸ್ ಕೊಟ್ಟು ನನ್ನ ಡೈರೆಕ್ಟರ್ ಮಾಡ್ತಾರೆ ನಾಳೆ ಪ್ರೊಡ್ಯೂಸರ್ನ ನಿನಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಹ್ಮ್ ನೀನು ಹೀಗೆ ಹಳ್ಳಿ ಗುಗ್ಗು ತರ ನಿಂತ್ಕೋಬೇಡ ನಗ್ತಾ ನಗ್ತಾ ಮಾತಾಡಬೇಕು ಅವರು ಹೇಳಿದಂಗೆಲ್ಲ ಕೇಳಬೇಕು ಗೊತ್ತಾಯ್ತಾ ಅವರು ತುಂಬಾ ದೊಡ್ಡ ಮನುಷ್ಯರು ಬತ್ತೆ ಬಾಮ ಹೋಗೋಣ ಬರಲ್ಲ ಏಯ್ ಕ್ಯಾತ ಆ ಹಾ ಹಾ ಯಾವ ಸೀಮೆಗಳ ಸ್ಕೂಲ್ ಹೋಗ್ತಿ ಇಷ್ಟೊತ್ತವರೆಗೂ ಏಯ್ ಇರೋ ಏನು ಅರ್ಜೆಂಟು ಚಿಲ್ಲರೆ ನನ್ನ ಮಗನೇ ಏಯ್ ಏಯ್ ಇರೋ ಎಲ್ಲಿ ಬಿದ್ದಿ ಎಲ್ಲಿದ್ದೀಯೋ ಲೈ ಕ್ಯಾತ ಹೋಗಿ ಸಿಗರೆಟ್ ತಗೊಂಬಾ ಹೋಗಿ ತಗೊಂಡು ಬರಲಾ ಲೈ ಕ್ಯಾತ ಒಂದ್ ಸತಿ ಹೇಳಿದ್ರೆ ಗೊತ್ತಾಗಲ್ಲೇನು ಲೋಫರ್ ನನ್ನ ತಮ್ಮನ ಮೇಲೆ ಕೈ ಮಾಡಿದ್ರೆ ಶರ್ಮ ಸುರ್ತೀನಿ ದೇವಿರಿ ಪತಿ ಆಯ್ತು ನಿಂದು ದೇವಿರಿ ನಡಿ ಹೋಗೋಣ ಅವ್ರು ಕಾಯ್ತಿರ್ತಾರೆ ಕಡೋ ನಡಿಯೋ ಯಾರು ಯಾರು ಕಾಯ್ತಿರ್ತಾರೆ ಚೀಫ್ ಮಿನಿಸ್ಟರ್ ಕಾಯ್ತಿರ್ತಾರೆ ಅದೆಲ್ಲ ನಿನ್ಗೆ ಯಾಕೋ ತರಲೆ ಬಡ್ಡಿ ಮಗನೇ ಹ್ಮ್ ಒಬ್ಬ ಜಾಸ್ತಿ ಆಯ್ತು ನನ್ನ ಮೇಲೆ ಕೈ ಮಾಡ್ತಾರೆ ನಮ್ಮ ಅಪ್ಪನ ಹೆಸರು ಪೇಪರ್ ನಲ್ಲಿ ಬಂದಿದ ಹೌದಾ ಯಾಕೆ ಏನ್ ಮಾಡ್ದ ಅವ್ರ ಕೆಲ್ಸ ಹೋಯ್ತು ಅದಕ್ಕೆ ಅವನ ಹೆಸರು ಪೇಪರ್ ಅಲ್ಲಿ ಬಂತ ಯಾಕ ಅವನ್ ಕೆಲ್ಸ ಹೋಯ್ತು ಅವತ್ತು 5000 ಲಂಚ ತಗೊಂಡ್ರು ಅಂತ ಜೈಲಿಗೆ ಹಾಕಿದ್ರಲ್ಲ ಅದು ಕೇಸ್ ಆಗಿ ಕೊನೆ ಕೆಲ್ಸದಿಂದ ತೆಗ್ದಾಕ್ಬಿಟ್ರು ಲಂಚ ಅಂದ್ರೆ ಏನ್ ಮತ್ತೆ ಕಾಸು ತಗೊಳ್ಳೋದು ಕಾಸ್ ತಗೊಂಡ್ರೆ ಅದಂಗೆ ಲಂಚ್ ಆಗ್ಬಿಡುತ್ತೆ ಗೊತ್ತಿಲ್ಲ ಅಪ್ಪ ಅಪ್ಪ ರಾಮಪ್ಪ ಅವ್ರ ಮನೇಲಿದ್ದಾರೆ ಅವ್ರು ನೋಡ್ಕೊಂಡು ಆಟ ಆಡಕ್ ಹೋಗೋಣ ಬಾ
ನಿಮ್ಮಪ್ಪ ಯಾಕೆ ರಾಮಪ್ಪನ ಮನೆಯಲ್ಲಿ ಇದ್ದಾರೆ? ನಮ್ಮ ಅಪ್ಪನ ಕೆಲಸದಿಂದ ತೆಗೆದಾಕ ಮೇಲೆ ರಾಮಪ್ಪನವರ ಎಲೆಕ್ಷನ್ ಕೆಲಸ ತಗೊಂಡಿರೋದು, ಅವರ ಸಂಬಳನು ಕೊಡೋದು. ಹೌದಾ? ಹಂಗಂದ್ರೆ ಲಂಚ ಅಂದ್ರೇನು? ಏನೋ ಗೊತ್ತಿಲ್ಲಪ್ಪ, ಅದನ್ನ ತಗೊಂಬಾರ್ದಂತೆ. ಯಾಕೆ ಯಾಕೆ ತಗೋಬಾರ್ದಂತೆ? ಅಮ್ಮನ ಕೇಳಿದೆ, ಅವ್ರಿಗೂ ಸರಿಯಾಗಿ ಗೊತ್ತಿರಲಿಲ್ಲ, ಒಳಗೆ ಶುರು ಮಾಡ್ಬಿಟ್ರು. ಅಪ್ಪನ್ನು ಕೇಳಿದೆ, ಅದು ಎಂಜಿನ್ ಸುಳೆ ಮಗುಂದು, ಒಂದ್ಸಲ ತಿಂದ್ರೆ ಗರ ಹೊಡೆದು ಬಿಡುತ್ತೆ. ಈ ಪೇಪರ್ ಗೆ ಸೈನ್ ಮಾಡಬೇಕಾದ್ರೆ 100 ರೂಪಾಯಿ ಕೊಡಬೇಕಾಗುತ್ತೆ. ನನ್ನತ್ರ ಅಷ್ಟಿಲ್ವಲ್ಲ ಸರ್, 50 ರೂಪಾಯಿ ಇದೆ. ಕೆಲಸ ಮಾತ್ರ ಆಗಬೇಕು, ದುಡ್ಡು ಮಾತ್ರ ಬಿಚ್ಚಕಾಗಲ್ವಾ? ಚಿಲ್ರೆ ನನ್ನ ಮಕ್ಕಳು. ಸರಿ, ಎಷ್ಟಿದೀವ ಅಷ್ಟು ಕೊಡು. ನಾಳೆ ಬಾ, ಹೋಗು. ಸರ್ ಇವತ್ತೇ ಆಗಿದ್ರೆ ಚೆನ್ನಾಗಿತ್ತು. ನೀನೇನು ಮಿನಿಸ್ಟರ್? ಯಾರಯ್ಯ ನೀನು? ಯಾರು ನೀನು? ರಾಮಪ್ಪನವರು ದೊಡ್ಡ ಮನುಷ್ಯರು, ಅವರಿಗೆ ಈಗ ನಿನ್ನ ಹತ್ರ ಮಾತಾಡೋಕೆ ಟೈಮ್ ಇಲ್ಲ. ನಾಳೆ ಬಾ, ಹೋಗು. ನಾಳೆ ಬಾರಯ್ಯ. ಅಪ್ಪ, ನೀನ್ ಯಾಕೋ ಬಂದೆ? ಅಮ್ಮ ಹೇಳಿದ್ಲು ಮನೆ ಲಕ್ಕಿ ಇಲ್ಲ, ದುಡ್ಡಿಸ್ಕೊಂಬಾ ಅಂತ. ತಗೋ, ಅವಳಿಗೆ ಎಷ್ಟು ದುಡ್ಡು ಕೊಟ್ಟರು ಸಾಕಾಗಲ್ಲ. ಈಗ ಮೊದಲಿನ ತರ ದರ್ಬಾರ್ ಮಾಡಕ್ ಆಗಲ್ವೋ? ಸರ್, ಈ ಅರ್ಜಿಗೆ ನಿಮ್ದೊಂದು ಸೈನ್ ಆಗಬೇಕಾಗಿತ್ತು. ನೀನೆಷ್ಟು ಮಡಗಿದ್ದಿ? ರಾಮದಾಸ್ ಸರ್, ಎಲೆಕ್ಷನ್ ಪ್ರಚಾರಕ್ಕೆ ಕಾರ್ ರೆಡಿ ಆಗಿದೆಯಾ? ರೆಡಿ ಆಗಿದೆ ಸರ್. ಮೇಸ್ತ್ರಿ ಬಂದೆ ಸರ್. ಸರ್, ನನ್ನ ಭಾಷಣ ತಯಾರಾಗಿದೆಯಾ? ತಯಾರಾಗಿದೆ ಸರ್. ನೆರೆದಿರುವ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರ ಉದ್ಧಾರ ನನ್ನ ಏಕೈಕ ಗುರಿ. ನಿಮ್ಮ ಅಭ್ಯುದಯಕ್ಕಾಗಿ ನನ್ನ ಜೀವನವನ್ನ ಮುಡುಪಾಗಿಡುತ್ತೇನೆಂದು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ನಿಮ್ಮಲ್ಲಿ ನನ್ನ ಮನವಿ ಏನೆಂದರೆ, ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ನಿಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ರಾಮಪ್ಪನವರಿಗೆ ಸೇವಾಗಲಿ. ದೀನರು ಬಂದು ರಾಮಪ್ಪನವರಿಗೆ ಸೇವಾಗಲಿ. ಬಡವರು ಬಂದು ರಾಮಪ್ಪನವರಿಗೆ ಸೇವಾಗಲಿ. ಯಾರಪ್ಪ ನೀನು? ಬಾ ಒಳಗೆ. ನಾನು ಸರ್ ಖ್ಯಾತ ದೇವಿರಿ ತಮ್ಮ. ಯಾವ ದೇವಿರಿ? ಅದೇ ಸರ್, ಈ ನರಸಿಂಹೇಶ್ವರಿ ಪೈಕಿ. ಓ, ಆ ದೇವಿರಿನಾ? ತುಂಬಾ ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ. ಖ್ಯಾತ ಖ್ಯಾತ ನಿಂತ್ಕೊಳ್ಳೋ ಖ್ಯಾತ. ಟ್ಯೂಡರ್ ಜೆಟ್. ಓಹೋ, ಬಾರೋ ನನ್ನ ಟ್ಯೂಡರ್ ಜೆಟ್. ಬಾಬಾ ಕೂತ್ಕೋ ಬಾ. ಟ್ಯೂಡರ್ ಜೆಟ್ ಮೈಕಾ ಕ್ವೀನ್, ಟ್ಯೂಡರ್ ಫೈರ್ ಫ್ಯೂರಿ. ಇವತ್ತು ಟ್ರಿಬಲ್ ಗ್ಯಾರಂಟಿ. ಅಮ್ಮಿ, ನಾಳೆ ಬೆಳಗ್ಗೆನೆ ನಿನ್ ಮೂಗ್ತಿ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ನಿನ್ ಋಣ ನಮ್ಗೆ ಯಾಕೆ? ಇವತ್ ಬೇಡ ಅನ್ಬೇಡ ಚಿನ್ನ. ನೀನ್ ಸತ್ರು ನಾನ್ ಕೊಡಕ್ಕಿಲ್ಲ. ಕಡಗ ಹೋಯ್ತು, ಸರ ಹೋಯ್ತು, ನಿನ್ ಟ್ರಿಬಲ್ಲು ಸಾಕು, ನಿನ್ ಸಹವಾಸನು ಸಾಕು. ಒಂದು ಪೈಸಾನು ಕೊಡಕ್ಕಿಲ್ಲ, ಕೊಡಕ್ಕಿಲ್ಲ, ಕೊಡಕ್ಕಿಲ್ಲ. ಒಂದ್ 20 ರೂಪಾಯಿ ಕೊಡು ಅಂದ್ರೆ ಯಾಕೆ ಹಿಂಗ ಆಡ್ತೀನಿ ನೀನು? ನೋಡು, ನಾಳೆ ಬೆಳಿಗ್ಗೆನೆ ನಿನ್ ಮೂಗ್ತಿ ನಿಂಗೆ ವಾಪಸ್ ಕೊಡ್ತೀನಿ ಅಂದ್ರೆ ದಿಮಾಕ್ ನನ್ ಕಂಡ್ರೆ ಕಸಕಿನ ಕಡೆ ಅಲ್ವಾ? ನೋಡೋ, ನಾ ಮನೆ ಬಿಟ್ಟು ಹೊಂಟಾಯ್ತೀನಿ. ಹ್ಞೂ, ಎಲ್ಗೋಯ್ತೀನಿ ಗೊತ್ತಾ? ಹೈದರಾಬಾದ್ ಹೊಂಟಾಯ್ತೀನಿ. ಅಲ್ಲಿ ಕಾನು ಸನ್ರೈಸ್ ಕುದ್ರೆ ನೋಡ್ಕಬಾ ನೋಡ್ಕಬಾ ಅಂತ ಕರಿತಾವನೆ, ಹೊಂಟಾಯ್ತೀನಿ ನಾನು. ಎಲ್ಲ ಇವಳ ಏನದು? ತಗೋ ಮಗ. ಆಹಾ, ನನ್ ದೇವ್ರು ಕಣ ನೀನು, ನನ್ ದೇವ್ರು. ನೋಡ್ತಾ ಇರು, ಈ ದುಡ್ಡನ್ನ ಫೈರ್ ಫ್ಯೂರಿ ಮೇಲೆ ಹಾಕಿ 50,000 ಮಾಡ್ತೀನಿ. ದೇವ್ರು ಹೆಂಗಿದ್ದಾಳ? ಬಲ್ ನನ್ ಮಕ್ಳು ಕಂಡ್ಲ, ಎಲೆಕ್ಷನ್ ಬಂತು ಅಂದ್ರೆ ಬೇದೆಗ್ ಬಂದಂಗ ಆಡ್ತಾವ್ ಮೀಂಡ್ರು ಬಿಟ್ಟಿದ್ ನನ್ ಮಕ್ಳು. ಹ್ಮ್, ಆ ನರಸಿಂಹೇಶ್ವರಿಗೆ ವ್ಯಾಪಾರ ಆಗ್ಬೇಕಲ್ಲ. ಏನ್ ವ್ಯಾಪಾರ ರಂಗಣ್ಣ? ಅದೇ ವ್ಯಾಪಾರ. ಆ ನರಸಿಂಹೇಶ್ವರಿ ಏನು ಅರಿ ಹುಡುಗಿರ್ನ? ಸಾರಿ, ತಪ್ಸಿ ತಪ್ಸಿ ಅರಮನೆ ಕಟ್ಕಂಡ. ನೋಡು, ನೀನ್ ಇದ್ರಾಗೆಲ್ಲ ಸಿಗಾಕ ಬೇಡ, ಬೇಕಾದ್ರೆ 10 ಮನೇಲಿ ಅಡಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ದೆ. ಆದ್ರೆ ಕೇಳಲ್ಲ ಇವಳು. ಯಾರು? ಯಾರು ಕೇಳಿಲ್ಲ? ಇನ್ಯಾರು? ನಿನ್ನ ಅಕ್ಕ ದೇವಿರಿ. ಪಿಕ್ಚರ್ ಸೇರಿದ್ರೆ ಇವ್ರ ಕೈಗೆ ಸಿಗಾಕಿಲ್ಲ ಅಂತ ಪಿಕ್ಚರ್ನವ್ರನ್ನ ಸುಳಿದೇ ಇರಂಗೆ ನೋಡ್ಕೊಂಡ್ರು.
ಇದೆಲ್ಲ ನಿಮಗೆ ಗೊತ್ತಾಗಕ್ಕಿಲ್ಲ ಕ್ಯಾತ, ಆದರೆ ನಂಗೆ ಭಾಳ ಬೇಸರ ಆಗ್ತದೆ. ಹೋಗ್ಲಿ ಬಿಡು, ನಿನ್ಗೆ ಯಾಕೆ ಬೇಜಾರು ಮಾಡೋದು? ಆದರೂ ಈ ರಾಜಕೀಯ ರೇಸು ದರಿದ್ರ ವ್ಯವಹಾರ ಕಣ. ರೇಸ್ ಒಳ್ಳೇದಲ್ಲ ರಂಗಣ್ಣ. ಕುದುರೆ ಏನೋ ದೇವ್ರ ಮಕ್ಕಳೇ, ಆದರೆ ಇದನ್ನ ನಂಬ್ಕೊಂಡು ಮನೆ ಮಠ ಹಾಳು ಮಾಡ್ಕೊಂಡು ಬೀದಿ ಪಾಲಾಗಿರೋರನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಆದರೂ ಈ ರೇಸಲ್ಲಿ ಒಂಥರ ಮಜಾ ಇರುತ್ತೆ, ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತದೆ ಕಣ. ಕೊಟ್ಟಿದ್ದ ಐವತ್ತಕ್ಕೆ 100 ರೂಪಾಯಿ ಬಂತು. ಈಗ ಹೋಗಿ ಜಾಕ್ಪಾಟ್ ಟಿಕೆಟ್ ತರ್ತೀನಿ. ಜಾಕ್ಪಾಟ್ ಅಂದ್ರೆ? ಜಾಕ್ಪಾಟ್ ಅಂದ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡೋದು. ನೀನು ಇಲ್ಲೇ ಇರು, ಈಗ ಬಂದ್ಬಿಡ್ತೀನಿ. ಎಲ್ಲಿ ಹಾಳಾಗಿ ಹೋಗಿದ್ದೆ? ಏ, ಎಲ್ಲಿ ಹೋಗಿದ್ಯೋ? ಸುಧೀರ್ ಅಂತ ಹೋಗಿದ್ದೆ. ಹ್ಮ್, ಯಾವನ್ಲ ಅವನ್ ಸುಧೀರ? ಇವತ್ ಸ್ಕೂಲ್ಗೆ ಹೋಗಿದ್ದೇನೋ? ಇವತ್ ಅದೆಂತದ ಸಾಬ್ರಬ್ಬ ಅಂತೆ, ಅದಕ್ಕೆ ರಜ ಕಣಕ. ನಿಮ್ ಹೆಡ್ ಮಾಸ್ಟರ್ ಸತ್ಯನಾರಾಯಣಪ್ಪ ಇವತ್ ಸಿಕ್ಕಿದ್ರು. ನಿನ್ ಸ್ಕೂಲ್ಗೆ ಬರ್ತಿಲ್ಲ ಅಂತ ಹೇಳಿದ್ರು. ಹಾ, ಹಂಗಂದ್ರ ಅವ್ರೆಲ್ಲಿ ಸಿಕ್ಕಿದ್ರು? ಅದೆಲ್ಲ ನಿಂಗೆ ಯಾಕೋ? ನಿಜಕ್ಕೂ ದೇವಿರಿ, ನನ್ನ ಅಕ್ಕ ಅವ್ವ ಎಲ್ಲ ಅವಳೇ ಆಗಿದ್ದಾಗ ನಾನೇನ್ ಮಾಡ್ಲಿ? ಎಲ್ಲಿಂದಲೋ ಬರ್ತಾಳೆ, ಎಲ್ಲೋ ಹೋಗ್ತಾಳೆ. ನನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಬೇಜಾರು ಪಡ್ಕೊಂಡು ಗೊಣಗ್ತಾಳೆ. ತಿಂಡಿ ಗಿಂಡಿ ತಂದ್ಕೊಡ್ತಾಳೆ. ಇವಳ ಮೇಲೆ ನಂಗೆ ಪ್ರೀತಿನ, ದುಃಖನ, ನೋವ, ಸಿಟ್ಟ ಹೆಂಗ ಹೇಳೋದು ಸರ್? ಪಾರ್ಲ ಉಣ್ಣಕ್ಕೆ. ಕನ್ನಡ ನಾಡಿನ ಓಕಂದ, ಕನ್ನಡ ಭಾಷೆಯ ಏ ಸೈಲೆನ್ಸ್, ಸುಮ್ಮನೆ ಕೂತ್ಕೊಳ್ಳಿ. ಏ, ಎಲ್ಲ ನಿಮ್ ಪುಸ್ತಕ ತೆಗೆದಿದ್ದೀನಿ, ಬರ್ಕೊಳ್ಳಿ. ಪರೀಕ್ಷೆಗೆ ಈ ಪದ್ಯ ಬಂದೇ ಬರುತ್ತೆ. ಎಲ್ಲ ಬಾಯಪಾಠ ಮಾಡ್ಬೇಕು, ಗಲಾಟೆ ಮಾಡ್ಬೇಡಿ, ಬರ್ಕೊಳ್ಳಿ ಬೇಬೇ, ಬರ್ಕೊಳ್ಳಿ. ಏನಿಂದ್ರಮ್ಮ, ಹೋದ ತಿಂಗ್ಳು ಬರ್ಲೇ ಇಲ್ಲ? ಓ ಕಣಮ್ಮ, ಬರಕ್ಕಾಗ್ಲಿಲ್ಲ. ಚೆನ್ನಾಗಿದ್ಯಾ? ಹ್ಮ್. ಹೊಸ ಡಿಸೈನ್ ಸೀರೆ ಯಾವ್ದಾರು ಬಂದಿದ್ಯಾ? ಬಂದಿದ್ಯಮ್ಮ, ಇದನ್ ನೋಡು. ಇದೇನ್ ಬಾರ್ಡ್ರು? ಅದಕ್ ಬಾರ್ಡ್ರ್ ಇಲ್ಲ ಅನ್ಸತ್ತಮ್ಮ, ಇದನ್ ನೋಡು. ಇದಕ್ ಬಾರ್ಡ್ರ್ ಇದೆ ನೋಡಮ್ಮ. ಏನ್ ಮೆಟೀರಿಯಲ್? ಈ ಸೀರೆ ತುಂಬಾ ಚೆನ್ನಾಗಿದೆ ನೋಡು. ಇದು ಚೆನ್ನಾಗಿದೆ, ಈ ಸೀರೆ ತುಂಬಾ ಚೆನ್ನಾಗಿದೆ ಇಂದ್ರಮ್ಮ. ಆದ್ರೆ ಅದ್ರ ಬಾರ್ಡ್ರ್ ಇದಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಏನ್ ಮೇಡಮ್, ನೀವು ಯಾವ್ದುಟ್ರು ಚೆನ್ನಾಗಿ ಕಾಣಿಸ್ತೀರಾ, ಸುಮ್ನೆ ತಗೊಳ್ಳಿ. ಯಾವ್ದಾದ್ರು ರೇಟ್ ಎಷ್ಟು? ನಿಮಗ್ ನಾನ್ ಜಾಸ್ತಿ ಹೇಳ್ತೀನ, ಕಡಿಮೆ ಹಾಕ್ಕೊಡ್ತೀನಿ ತಗೊಳ್ಳಿ. ನಂಗೆ ಇಲ್ಲೊಂದು 5 ನಿಮಿಷ ಕೆಲಸ ಇದ್ರೆ
ಒಳ್ಳೆ ಕೋತಿಗಳ ತರ ಆಡ್ತೀರಾ? ಸರಿಯಾಗಿ ಬುದ್ಧಿ ಕಲಿಸ್ತೀನಿ ರೀ, ನಿಂತ್ಕೊಳ್ಳಿ ಈ ಕಡೆ ಅರಲ್ಲ, ನಿಂತ್ಕೊಳ್ಳಿ ಮಾಡ್ತೀನಿ ರೀ. ನಾನು ನಿನ್ ಬರ್ತೀನಮ್ಮ, ಕೂತ್ಕೋ ಕೂತ್ಕೋ. ಹಿಂಗೆ ನಾಲ್ಕು ಕೊಟ್ರೆ ಸರಿ ಹೋಗ್ತೀರಾ? ಇಡಿ ಹ್ಮ್ ಗೊತ್ತಾದ್ರೆ ನಂಗ್ ನಾಕ್ ತದ್ಬಿಡ್ತಾಳ ಅಷ್ಟೇ. ನೀನ್ ಕೊನೆ ರೇಸ್ಗಿನ ಮುಂಚೆ ಬಂದ್ಬಿಡ್ಬೇಕಾಯ್ತು. ಫೈರ್ ಫ್ಯೂರಿ ಅಂತ ಕುದುರೆ ಬಿಟ್ಟು ಬರಕ್ ಆತದ? ಆ ಮುಂಡದಕ್ಕೆ ಏನಾಗಿತ್ತೋ ಏನ, ಒಂದು ಮೂತಿನಾಗ ಹಿಂದೆ ಬಿದ್ದ್ಬಿಡ್ತು. ನೀ ಏನು ತಿಳ್ಕೋಬೇಡ. ಬಾ ಕೂತ್ಕ, ಚಪಾತಿ ರೆಡಿ ಆಗೈತೆ, ತಿನ್ನು. ಬೇಡ ಕಣವ, ನಾ ಎಲ್ಲೋ ಹೋಗ್ಬೇಕು. ಅಯ್ಯೋ, ನಿನ್ನ ರಾಜಕಾರ್ಯ ನನಗೆ ಗೊತ್ತೈತೆ, ತಿನ್ನು. ಮಂಗ ನನ್ನ ಮಗನೇ, ನನ್ ತಂಗಿ ಗಿರ್ಜಿ ದೊಡ್ಡೊಳಗವಳೆ, ಫಂಕ್ಷನ್ ಇಟ್ಕೊಂಡಿದೀವಿ, ನೀನ್ ಬರ್ಲೇಬೇಕು. ನಾಲ್ಕೈದು ಮೊಳ ಬೇಕು, ಎಷ್ಟಾಗುತ್ತೆ? ಎಷ್ಟು ಮೊಳ ಅಂತ ಮುಚ್ಕೊಂಡು ಹೇಳೋ. ಈ ದೊಡ್ಡವರಾಗಿರ್ತಾರಲ್ಲ, ಅವ್ರ ಫಂಕ್ಷನ್ಗೆ ಎಷ್ಟು ಕೊಡ್ಬೋದು? ಯಾರು ನಿನ್ನ ಅವ್ವ ಹೊಡ್ಕೊಂಡವಳ? ಯಾಕೆ ನಿಮ್ಮವ್ವ ಹೊಡ್ಕೊಡಿಲ್ವಾ? ಏನೇನು ಮಾತಾಡ್ಬೇಡ, ಇಷ್ಟಕ್ಕೆ ಎಷ್ಟು ಬರುತ್ತೆ ಅಷ್ಟು ಕೊಡು. ಬರ್ತಿರು ತಿಳಿತಾ? ಮಾಡ್ಲೇಬೇಕಂತೆ, ಅವಳಿಗ್ ಜವಾಬ್ದಾರಿನೂ ಬರುತ್ತೆ, ಅದೇನೋ ಹೊಣೆಗಾರಿಕೆನೂ ಹೆಚ್ಚಾಗತ್ತಂತೆ ಸರ್.
ಏನೋ ಜಾಣ ಎಲ್ಲರೂ ದಯವಿಟ್ಟು ನನ್ನ ಮಾತು ಕೇಳಬೇಕು ದೊಡ್ಡ ದೊಡ್ಡ ಸಿನಿಮಾ ಮಾತಾಡೋರೆಲ್ಲ ಅಲ್ಲಿಗೆ ಬಂದಿದ್ದಾರೆ ಇವತ್ತು ಈ ನನ್ನ ಇಬ್ರು ಹೆಣ್ಮಕ್ಕಳನ್ನ ಅವ್ರ ಕೈಯಾಗ ಕೊಡ್ತಾ ಇದ್ದೀನಿ ಇವರು ಅಂಟಿಂತ ಹೆಣ್ಮಕ್ಕಳಲ್ಲ ಕೈ ತೊಳ್ಕೊಂಡು ಮುಟ್ಬೇಕಾದಂತ ಬಂಗಾರಂತ ಹೆಣ್ಮಕ್ಕಳು ಇವ್ರನ್ನ ನಿಮ್ ಕೈ ಕೊಡದೇನೆ ಇವ್ರನ್ನ ಕಾಪಾಡೋದು ಮುಂದಕ್ಕೆ ತರೋದು ನಿಮಗೆ ಸೇರೋದು ನಮ್ಮ ಮನೆ ದೇವರು ರುದ್ರಮುನಿ ಸ್ವಾಮಿ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಇವ್ರನ್ನ ಕಾಪಾಡಬೇಕು ಸುಮ್ಮನೆ ತಿನ್ನು ಯಾಕೆ ತಿನ್ನದ್ ನಿಲ್ಸ್ಬಿಟ್ಟೆ ಮುಚ್ಕೊಂಡು ತಿನ್ನು ನಂಗೆ ಹೊಟ್ಟೆ ಅಷ್ಟಿಲ್ಲ ಎರಡು ದಿನ ಹೊಟ್ಟೆ ಕೂಳ್ ಬೀಳಲಿಲ್ಲ ಅಂದ್ರೆ ನೀನು ತೆಪ್ಪಕ್ಕೆ ತಿಂತೀಯ ನಿನ್ನ ಹೊಟ್ಟೆಗೆ ಬೆಂಕಿ ಬೀಳ ನಿನ್ನ ಕೆಲಸ ಒಂದೊಂದ ತಲೆ ಕೆಟ್ಟ ನಾಯಿ ಹಂಗ ಬೀದ್ ಬೀದಿ ತಿರುಗ್ತಾ ಬದ್ಕಕ್ ನಾಚಿಕೆ ಆಗಲ್ಲ ನಿಂಗೆ ನಾನೇನ್ ಮಾಡ್ದೆ ಅಕ್ಕ ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ಸುಮ್ನೆ ತಿನ್ನು ಓ ಸುಡಿ ನಿಂಗೆ ಕೇಳೋರು ಯಾರು ಇಲ್ಲ ಏಯ್ ತಿಕ್ಕ ಮುಚ್ಕೊಳ ಹುಚ್ಚ ನಾಯಿ ತರ ಮಾತಾಡಬೇಡ ಏನ ಗೊತ್ತು ಅಲ್ಲಿಂದ ಚಿತ್ರಾಂಗಿ ನಂಗೆ ಗೊತ್ತಿಲ್ಲ ಅಂತ ತಿಳಿಬೇಡ ನಿನ್ ಪೌಡ್ರು ಕಲರ್ ಕಲರ್ ಸೀರೆ ಎಲ್ಲಿಂದ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಆ ನರಸಿಂಹೇಶ್ವರಿ ನಾಗರ ಕಡವ ಆ ಬೋಡಿ ಮಗ್ಳ ಕೆಲಸ ಎಲ್ಲ ನನಗೆ ಗೊತ್ತು ಏನ್ ಮಾತಾಡ್ತಿದ್ಯ ಬೋಡಿ ಮಗ್ನೆ ಅದೆಲ್ಲ ಕ್ಯಾಳ್ ಮುಂಡೆ ಏನ್ ಮಾಡ್ತೀಯ ದಿನವೆಲ್ಲ
ಅಂಗಿ ಬದಲಾಯಿಸ್ಕೋ. ಇವತ್ತು ನನ್ನ ಜೊತೆ ಬರುವಂತೆ. ಒಂಚೂರು ರಾಮಪ್ಪನವ್ರನ್ನ ನೋಡ್ಬೇಕಿತ್ತು. ಏನು ವಿಷಯ? ಅದೇ ಅದೇ ನಮ್ ಖ್ಯಾತಂದು. ಏನು ಮಗಂದು? ಏನಿಲ್ಲ, ಒಂಚೂರು ರಾಮಪ್ಪನವ್ರನ್ನ ನೋಡಿದ್ರೆ ಎಲ್ಲ ವಿಷಯ ಹೇಳ್ಬೋದು ಅಂತ. ಜೋರ್ ಅಂತ ಕಾಣಿಸ್ತದೆ ನೋಡಕ್ಕೊಳ್ಳೆ. ಸಾಕು ನಾಯಿ ಮರಿ ಇದ್ದಂಗಿದಾನಲ್ಲ, ಇದ್ದಕ್ಕಿದ್ದಂಗೆ ಏನ್ ಬಂತು ಈ ನನ್ ಮಗನ್ಗೆ? ರಾಮಪ್ಪರ್ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ ಬುದ್ಧಿ. ನಮಸ್ಕಾರ ರಾಮಪ್ಪರ. ಬಾರೋ. ನಮಸ್ಕಾರ ಮೇಡಮ್. ಕೂತ್ಕೊಳ್ಳಿ ಸರ್. ರಾಮಪ್ಪನವರೇ, ಈ ನನ್ ತಮ್ಮ ಖ್ಯಾತನಿಗೆ ನೀವ್ ಏನಾದ್ರೂ ಒಂದ್ ಕೆಲ್ಸ ಕೊಡ್ಸಿದ್ರೆ. ಮೇಸ್ತ್ರಿ ಸರ್, ಇವನ್ನ ನಮ್ ಸಿಂಗಾರಿ ಹತ್ರ ಸೇರಿಸ್ಬಿಡು, ಸರಿ ಹೋಗ್ತಾನೆ. ಕೆಲಸಕ್ಕೆ ಒಬ್ಬ ಹುಡುಗ ಬೇಕು ಅಂತಿದ್ದ, ನಂಬಿಕಸ್ತ ಬೇಕಂತೆ. ಅದು ಅಲ್ಲದೆ ನಮ್ ಸಿಂಗಾರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ. ಆಯ್ತು ಸರ್. ನಿಮ್ಗೇನಾಗ್ಬೇಕಾಗಿತ್ತು? ಯಾವಾಗ ಕರ್ಕೊಂಡು ಹೋಗ್ಲಿ ಬುದ್ಧಿ? ನಾನು ಹೇಳ್ತೀನಿ ಬಿಡಮ್ಮ, ಸ್ವಲ್ಪ ದಿನ ಹೋಗ್ಲಿ. ಅವನು ತಿರುಪ್ತಿಗೆ ಹೋಗಿದಾನಂತೆ. ನೀವ್ ಅಷ್ಟು ಮಾಡಿದ್ರೆ ನಮ್ ಖ್ಯಾತನ್ಗೊಂದು ದಾರಿ ಆಗುತ್ತೆ ಬುದ್ಧಿ. ಖ್ಯಾತ, ನೀ ಹೋಗಿನ ಮನೆ ಕಡೆ ಜ್ವಾಕೆ, ಶಾಂತಿನಗರ. ಇಲ್ಲ, ನಾನು ಹೋಗಲ್ಲ. ಎಲ್ಲಿಗೆ ಹೋಗಲ್ಲ? ಸಿಂಗಾರಿ ಸೆಟ್ ಮನೆಗೆ ಹೋಗಲ್ಲ. ನನ್ ಕೆಲ್ಸ ಬೇಡ, ನಾನು ಸತ್ತೋಗ್ತೀನಿ. ಹಿಂಗೆಲ್ಲ ಮಾತಾಡ್ಬಾರ್ದು ಖ್ಯಾತ. ಇವಾಗ ನಿನ್ ಕುಡಿ ಕರ್ಕೊಂಡು ಹೋಗ್ತೀನಿ. ಯಾಕೆ? ಇವತ್ತು ನೀನ್ ಹುಟ್ಟಬ್ಬ, ಅದಕ್ಕೆ. ಹೌದಾ? ಹ್ಮ್. ರಾಜ್ಕುಮಾರ್ ತರ ಹೋಗ್ತೀನಿ. ನನ್ ಚಿನ್ನ, ಚೆನ್ನಾಗಿ ಓದಿ ಒಳ್ಳೆ ಪಾಸ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡು ರಾಜ್ ನಂಗಿರ್ಬೋದು. ಆದ್ರೆ ನೀನ್ ಎಲ್ಲೋತ್ತೀಯ? ನೀನ್ ಓದ್ಬೇಕು ಖ್ಯಾತ, ನಂಗ್ ಭಾಷೆ ಕೊಡು, ಸ್ಕೂಲ್ಗೆ ಹೋಗ್ತೀನಿ ಅಂತ. ಸುಮ್ನೆ ಹೂ ಅನ್ಬಿಟ್ಟು ಆಮೇಲೆ ಮರ್ತೋಗ್ಬೇಡ. ನಾನ್ ಇಲ್ದಾಗ ನಿನ್ನ ನೀನ್ ನೋಡ್ಕೊಳ ಹಂಗಿರ್ಬೇಕು. ನೀನ್ ಅನ್ಬಿಟ್ಟು ಎಲ್ಲೋಗ್ ಚಕ್ಕ? ಅಕ್ಕ ಅಕ್ಕ, ನನ್ ಬಿಟ್ಟು ಎಲ್ಲೋಗ್ತೀಯ? ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬೋದು. ಆಗ ನಾನು ಅಥವಾ ಒಂದಿನ ನೀನೇ ಮದ್ವೆ ಮಾಡ್ಕೊಂಡು ನನ್ ಬಿಟ್ಟು ಹೋಗ್ಬಿಡ್ಬೋದು. ಇಲ್ಲಿ ಕೂತ್ಕೋ.
ಚೆಂದಾಗಿರಬೇಕು. ಅಕ್ಕ ಅಕ್ಕ ಬೊಮ್ಮಾಯಿ ಮಿಠಾಯಿ ಕೊಡ್ತೀಯಾ? ಕೇತಾ ಬರಲೇ ಬರಲೇ ಒಸ ಹಿಡ್ಕಾಯ್ತ ನಿನ್ನೆ ರಾತ್ರಿ ದೇವಿರಿ ಗುಡ್ಲಕ್ ಬಂದಂಗ ಕಾಣಲಿಲ್ಲ ಅಲ್ವಾ? ಇನ್ಮೇಲೆ ನಿನ್ನ ಹಿಂಗೆಲ್ಲ ಒಬ್ಬನ್ನೇ ಬಿಟ್ಟೋಗಬೇಡ ಅಂತ ಅವಳಿಗೆ ಹೇಳ್ತೀನಿ ಇರು. ಆ ಗುಡ್ಲು ಕಳ್ಳರಿಗೆ ಪೊಲೀಸ್ಗಳಿಗೆ ಒಂದು ಅಡ್ಡ ಆಗ್ಬಿಟ್ಟದೆ. ಕ್ಯಾತಾ, ಈ ಕೊಬ್ಬರಿ ಹೆಂಗೈತ್ ನೋಡು.
ಲೋ ಕ್ಯಾತ ಬಾ ನನ್ನ ಜೊತೆ ಆಚೆಗೆ ಹೋಗೋಣ ಬಾ ಅರೆ ಇವನ್ ಯಾಕೆ ಈ ಬಾಯಿ ಬೇಕಾ ಬರ್ಲಿ ಬಿಡಿ ಪಾಪ ಇವನೇನ್ ಮಾಡ್ತಾನೆ ಸರಿ ಹಾಗಾದ್ರೆ ಮುಂದೆ ಕೂತ್ಕೊಳ್ಳಿ ಇಲ್ಲ ಇಲ್ಲ ಇವನ್ ಇಲ್ಲೇ ಕೂತ್ಕೊಳ್ಳಿ ಡ್ರೈವರ್ ನಡಿಯಪ್ಪ इले तरस्तीन बा वे गुग्गु नीन वेटर कम ऐन तिंतिया पद्मा ऐनाद्रु तरसी ननगोन केसरी बात दोसे अवनगोन प्लेट इडली वडे तकोबन्नी नोड पद्मा नन पिक्चर नल्ले ओन ब्यूटिफुल बर्थडे आ बर्थडे अल्ले ओन 20 अडि दोड केक आ केक ओळगडे इंदा ओब सुंदरवाद अप्सरे बर्ताळे आ अप्सरे यार गोत्ता पद्मा नीने नीने पद्मा नीने इदोंद शेनि बिडु हाँ नन पिक्चर अल्ले ओंद ब्यूटिफुल जूम शाट जूम शाट अंद्रे जूम शाट अंद्रे हाँ आवत शूटिंग नल्ले चारु ओड बंदु उपेंद्र नप्कोंडला आवाग दूर इद्दिद्दु हत्रक बंतला दट शाट ओ अदा होळि सर तगड़ दोसे याको कूद निदान तक तोवर अद मैनर्स अल तो बेड़ा ಎಲ್ಲ ಬಿಟ್ಟು ಇವನ್ನ ಯಾಕ ಕರ್ಕೊಂಡ ಬಂದೆ ತಿಂತಾನೇರಿ ತಿನ್ನು ಯಾಕೋ ಏನಾಯ್ತು ಇಡ್ಲಿ ಬಡೆ ಬೇಡವಾ ಹ ದೋಸೆ ತಿಂತೀಯಾ ತಗೋ ಸರಿಯಾಗಿ ಊಟ ಮಾಡಿ 4 ದಿನ ಆಯ್ತು ಟಿಕಾ ಕಬ್ ಮಾಡ್ದೆ ಸುಮ್ಮನೆ ತಿಂದಿದ್ರೆ ಅಸೇ ಹೋಗ್ತಿತ್ತು ಆದ್ರೆ ಈ ಬೋಸಡಿ ಮಕ್ಕಳು ಕೊಟ್ಟಿದ್ನೆಲ್ಲ ತಿನ್ನಕಾಗುತ್ತಾ ಕಾಸು ಮನೆ ಇದ್ದವರು ನಂಗೆ ಅಸು ಅಂತ ಹೇಳಿ ತಿನ್ನಬಹುದು ಯಾರೋ ನೀನು ನಾನು ಸರ್ ಕ್ಯಾತ ದೇವಿರಿ ತಮ್ಮ ದೇವಿರಿನ ಏನಾಗಬೇಕಾಗಿತ್ತು ಅಕ್ಕ ನಾಲ್ಕು ದಿನ ಮನೆಗೆ ಬಂದಿಲ್ಲ ಅದಕ್ಕೆ ನಾನು ಏನು ಮಾಡಲಿ ಈಗ ಒಳಗೆ ಬಾ ನನ್ನ ಕೈಲಾದಷ್ಟು ನಾನು ಕೊಡ್ತೀನಿ पोस्टर बाब तो 80,000 हैंड बिल 50,000 आगे सभे के जन तंद लारी लक्ष आगे सभे कुर्ची 50,000 शामियान 15,000 ऐनंदे ख्यात अल्वा देवीरी तम्म देवीरी मने माड्कोंडु सुखवागवळंते नरसिंहमेस्त्री हेळ्द नीनु अवळन्न मर्तुबिडु बेकाद्रे नीनु इल्ले बंदिद्दु बिडु इल्दिद्रे सिंगारिता होगु ಅವನು ಇನ್ನು ವಿಶ್ವನಾಥನ ಕಡೆ ಸೇರ್ಕೊಂಡಿಲ್ಲ ಯಾಕೋ ಹೋಗೋಕೆ ನಿನಗೇನು ಬಿಟ್ಲ ಸರ್ ಇವನ್ನ ನಾಳೆ ಆಶ್ರಮಕ್ಕೆ ಸೇರಿಸ್ಬಿಡು ನಾನು ಹೇಳಿದೆ ಅಂತ ಹೇಳು ಆಯ್ತು ಸರ್ ಕ್ಯಾತಾ
ಅದ್ಯಾಕೋ ಹಿಂಗ್ ಓಡ್ತಿದ್ಯಾ? ಏನ್ ಗೊತ್ತೇನೋ ಖ್ಯಾತ, ಶಂಕ್ರಪ್ಪರ್ ಹೂವಿನಣಿಗೆ ನನ್ನನ್ನೇ ಹೀರೋಯಿನ್ ಆಗ್ತವಂತಾರಂತೆ. ಇವತ್ ಹೇಳಿದ್ರು ಮಜಾ ಅಲ್ವಾ ನೋಡು. ಹೂವಿನಣಿ ಏನಾದ್ರೂ ಬಾಕ್ಸ್ ಆಫೀಸ್ ಇಟ್ಟಾದ್ರೆ ಹ್ಮ್ ಹ್ಮ್ ನೀನು ನನ್ ಜೊತೆ ಬಂದ್ಬಿಡೋ ಖ್ಯಾತ, ನನ್ ಅಸಿಸ್ಟೆಂಟ್ ಆಗಿದ್ಬಿಡು. ಅಸಿಸ್ಟೆಂಟ್ ಅಂದ್ರೆ? ನನ್ ದೊಡ್ಡ ಹೀರೋಯಿನ್ ಆದ್ಮೇಲೆ ನನ್ ಕೆಲ್ಸ ಮಾಡಕ್ ಯಾರಾದ್ರೂ ಬೇಕಲ್ಲ, ಅವರೇ ಅಸಿಸ್ಟೆಂಟ್. ಸುಮ್ನೆ ಯಾಕೆ ಊರೂರ್ ಪೋಲಿ ಅಳಿತ್ಯಾ? ನನ್ ಜೊತೆ ಇದ್ಬಿಡು. ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೇಕಣೋ ಖ್ಯಾತ, ಆಗ ನೋಡು ಎಲ್ರು ಏನ್ ಮರ್ಯಾದೆ ಕೊಡ್ತಾರೆ ಅಂತ. ನಾನು ಹೀರೋಯಿನ್ ಆದಾಗ ದೊಡ್ಡ ಕಾರ್ ತಗೊಂಡು ಡ್ರೈವರ್ ಇಟ್ಕೊಂಡ್ ಬರ್ತೀನಿ. ನೀನಾಗ ನೋಡ್ಬೇಕು, ಆಟೋಗ್ರಾಫು ಫೋಟೋಗ್ರಾಫು ಅಂತ ಎಲ್ರು ನನ್ನನ್ನೇ ಮುತ್ಕೊಂಡ್ ಬಿಡ್ತಾರೆ. ಎಲ್ಲಾ ಪೇಪರಲ್ಲೂ ನಂದೇ ಫೋಟೋ, ಕಲರ್ ಕಲರ್ ಫೋಟೋ. ದೊಡ್ಡ ಗಂಡ್ಸು. ಅರೆ ಯಾಕೋ ಖ್ಯಾತ, ಏನಾಯ್ತು? ಯಾಕೋ ಅಳ್ತಾ ಇದ್ಯಾ? ಅಳ್ಬೇಡ ಕಣೋ, ಬಾರೋ ನನ್ ಜಾಣ್ ಮರಿ, ಅಳ್ಬೇಡ ಕಣೋ. ಖ್ಯಾತ ಖ್ಯಾತ ತಗೊಳೋ, ನನಗೆ ಬೇಡ. ಸುಮ್ಮನೆ ತಿನ್ನೋ. ನಿಂಗೆ ಗೊತ್ತಾ, ನರಸಿಂಹಸ್ತ್ರೀಗ ಒಳ್ಳೇನು ಬಲೆ ಒಳ್ಳೇನಾಗ್ಬಿಟ್ಟಿದ್ದಾನೆ, ಕೈ ತುಂಬ ಹಣ ಕೊಡ್ತಾನೆ. ನಂಗೊಂಚೂರು ತೊಂದ್ರೆನೇ ಆಗ್ಬಾರ್ದು, ಹಾಗೆ ನೋಡ್ಕೊಳ್ತಾನೆ. ಈಗ ಇದನ್ನು ತಿನ್ನು ಖ್ಯಾತ. ನಂಗೆ ಬೇಡ, ಹೊರಟೋಗಿಲ್ಲಿಂದ ನಿನ್ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ. ಏನಾಗಿದೆ, ಏನ್ಲಾಗಿದೆ ನಿಂಗೆ? ಎಲ್ಲ ಆಗಿದೆ. ನೀನ್ ಪದ್ದಿನೋ ಪದ್ದಿನ ನೀನೋ ಒಂದು ಗೊತ್ತಾಗಲ್ಲ. ಏನೋ ನೀನ್ ಮಾತಾಡ್ತಿರೋದು. ಆ ಮೇಸ್ತ್ರಿ ಕೆಟ್ಸೂಳೆ ಮಗ, ನೀನು ಅವನ ಜೊತೆ ಸೇರಿ ಕೆಟ್ಟೆ. ನೀನ್ ನನ್ ದೇವಿರಕ್ಕ ಅಲ್ಲ, ನೀನ್ ನನ್ಗೇನು ಅಲ್ಲ, ನಾನ್ ಸತ್ತೋಗ್ತೀನಿ. ಹೋಗೋಣ. ನೀ ಅನಾಥಾಶ್ರಮ ಸೇರಿದೆ. ಇಲ್ಲಿ ಬೆಳಕು ಗಾಳಿ ಎಲ್ಲ ಇದೆ, ಆದ್ರೆ ನಮ್ಮ ಮಟ್ಟಿಲಿದ್ದ ಗದ್ದಲ ವಾಸನೆ ಮಜಾ ಯಾವುದೂ ಇಲ್ಲ. ಪದ್ದಿ ಇಲ್ಲ,
ರಂಗಣ್ಣ ಇಲ್ಲ ಎಲ್ಲದಕ್ಕಿಂತ ದೇವಿರಿ ಇಲ್ಲ ಅವಳು ಇಲ್ಲ ಅಂತ ಭಯಂಕರ ಬೇಜಾರಾಗುತ್ತೆ ಅಳು ಬರುತ್ತೆ ನನ್ನ ಅಕ್ಕ ಇದ್ದಿದ್ರೆ ಅಪ್ಪಕಣ್ಣು ಮುಚ್ಚಿಕೊಳ್ತಿದ್ಲು ಮಲಗಿಸ್ಕೊಂಡು ಕತೆ ಹೇಳ್ತಿದ್ಲು ನನ್ನ ಅಕ್ಕ ದೇವಿರಿ ನಮ್ಮ ಅವ್ವನ ತರ ಇಷ್ಟು ದೊಡ್ಡೂರಲ್ಲಿ ಒಂದಲ್ಲ ಒಂದಿಸ ನನ್ನ ಅಕ್ಕ ಸಿಕ್ಕೇ ಸಿಗ್ತಾಳೆ ಅಲ್ವಾ ಸರ್